ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿದ್ಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ವಯಲಿನ್ ವಾದಕರು, ಡಾಕ್ಟರ್ ಪಿ ಶ್ರೀಧರ್ ಆಚಾರ್ಯ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು. ಸರ್, ನಿಮಗೆ ಕಲಾಂತರ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ ಸರ್. ಸರ್, ನಿಮ್ಮ ಕಲಾ ಪಯಣವನ್ನು ತಿಳಿಯುವಂಥ ಕುತೂಹಲ ನಮಗೆ. ಭಾಳಷ್ಟು ವರ್ಷಗಳಿಂದ ತಾವು ಈ ಕ್ಷೇತ್ರದಲ್ಲಿದ್ದೀರಿ, ವೃತ್ತಿ ಪ್ರವೃತ್ತಿ ಎರಡನ್ನೂ ನಿಭಾಯಿಸಿಕೊಂಡು ಹೋಗ್ತಿದ್ದೀರಿ, ಯಶಸ್ವಿಯಾಗಿ ಸಾಗ್ತಾ ಇದ್ದೀರಿ ಸರ್. ನಿಮ್ಮ ಈ ಕಲಾ ಪಯಣವನ್ನು ನಾವು ನಿಮ್ಮ ಬಾಲ್ಯ ಜೀವನ, ನಿಮ್ಮ ತಂದೆ ತಾಯಿಯವರ ಬಗ್ಗೆ ತಿಳಿಯುತ್ತಾ ಮುಂದುವರಿಸೋಣ. ಖಂಡಿತ. ನನ್ನದು ನನ್ನ ಹೆಸರು ಡಾಕ್ಟರ್ ಪಿ ಶ್ರೀಧರಾಚಾರ್ಯ ಅಂತ. ನನ್ನ ಮನೆ ಪಾಡಿಗಾರು ಉಡುಪಿ. ನಾನು ಕಲಿತದ್ದು, ನನ್ನ ಪ್ರಾಥಮಿಕ ಶಾಲೆಯನ್ನು ಕಲಿತದ್ದು ಅಲ್ಲೇ ಪಕ್ಕದ ಗುಂಡಿಬೇಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ನಂತರ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಡಿಯಳಿಯ ಕಮಲಾಬಾಯಿ ಹೈಸ್ಕೂಲಲ್ಲಿ ನನ್ನ ಅಭ್ಯಾಸ ಆಯಿತು. ಅದರ ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಮಣಿಪಾಲದ MPUC ಕಾಲೇಜ್, ಮಣಿಪಾಲ್ ಪ್ರೀ ಯೂನಿವರ್ಸಿಟಿ ಕಾಲೇಜಲ್ಲಿ ಮಾಡಿದೆ. ನನ್ನ ಪದವಿ ಅಭ್ಯಾಸವನ್ನು ನಿಟ್ಟೆ ಡಾಕ್ಟರ್ ನಿಟ್ಟೆ ಶಂಕರನಾರಾಯಣ ಅಡ್ಯಂತಾಯ ಮೆಮೋರಿಯಲ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ. ಅಲ್ಲಿ ಒಂದು ವಿಶೇಷವಾದ ಒಂದು ಸಬ್ಜೆಕ್ಟ್ಸ್ ನನಗಿತ್ತು, ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್. ಇದು ಮೂರು ಸಬ್ಜೆಕ್ಟ್, ಅದು ಅಲ್ಲಿ ಮಾತ್ರ ಇದ್ದು ಬೇರೆ ಇರಲಿಲ್ಲ. ಹಾಗೆ ನನ್ನ ಪದವಿಯನ್ನು ಅಲ್ಲಿ ಮುಗಿಸ್ಕೊಂಡು ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಸೆಕ್ಷನ್ನಲ್ಲಿ ಮಾಡಿದೆ. ಅದು ಕಳೆದು ನಾನು ಮುಂದೆ ಕೆಲಸ ಸೇರಿ ಕೆಲಸದ ನಡುವೆ ಸುಮಾರು 2008 ನನ್ನ MPhil ಪದವಿಯನ್ನು ವಿನಾಯಕ್ ಮಿಷನ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಅದರ ನಂತರ 2022 ನನ್ನ PhD ಡಾಕ್ಟರೇಟ್ ಪದವಿಯನ್ನು ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದೀರಿ. ಅಂದರೆ ಬಹಳಷ್ಟು ವರ್ಷಗಳಿಂದ ಶ್ರೀನಿವಾಸ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ. ಸಂಸ್ಥೆ ಬಗ್ಗೆ ಒಂದೆರಡು ಮಾತು ಸರ್. ನಾನು ಶ್ರೀನಿವಾಸ ಸಂಸ್ಥೆಯನ್ನು ಸೇರಿದ್ದು ಇದೇ 2002. ಅವಾಗ ಶ್ರೀನಿವಾಸ ಸಂಸ್ಥೆಯಲ್ಲಿ ಸಂಸ್ಥೆಯು ಮಂಗಳೂರು ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟಿತ್ತು. ಅಲ್ಲಿ BCA ಕೋರ್ಸನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೆ. 2015 ಮಂಗಳೂರು ವಿಶ್ವವಿದ್ಯಾಲಯದ ಹಲವಾರು ಜವಾಬ್ದಾರಿಗಳನ್ನು ನಾನು ಶ್ರೀನಿವಾಸ ಕಾಲೇಜಿನ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೆ. ಅದರ ನಂತರ ನಾನು 2015 ನಮ್ಮ ಸಂಸ್ಥೆಯು UGC ಹಾಗೂ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಖಾಸಗಿ ವಿಶ್ವವಿದ್ಯಾಲಯ ಅಂತ ಹೇಳಿ ಮಾನ್ಯತೆಯನ್ನು ಪಡೆಯಿತು. 2017 ನಂತರ ನಮ್ಮ ವಿಶ್ವವಿದ್ಯಾಲಯದ ಆಳ್ವಿಕೆಗೆ ಒಳಪಟ್ಟು ನಮ್ಮ ಕೋರ್ಸ್ BCA ಕೋರ್ಸ್ ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟು ನಮ್ಮದೇ ಖಾಸಗಿ ವಿಶ್ವವಿದ್ಯಾಲಯ ಆಗಿ 2017 ಇವತ್ತಿನವರೆಗೂ ನಾನು ಶ್ರೀನಿವಾಸ ವಿಶ್ವವಿದ್ಯಾಲಯದ BCA ಪದವಿಯನ್ನು ನೋಡ್ಕೊಳ್ತಾ ಇದ್ದೇನೆ. ಉಪನ್ಯಾಸ ಹಾಗೂ ಮತ್ತೆ ಇತರ ಆಡಳಿತಾತ್ಮಕ ವ್ಯವಹಾರಗಳನ್ನು ನೋಡ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಆದರೆ ಸರ್, ತಾವು ವಿದ್ಯಾಭ್ಯಾಸ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಹುದ್ದೆಯನ್ನು ಹುದ್ದೆಯಲ್ಲಿದ್ದೀರಿ. ಅದೇ ರೀತಿ ಸರ್, ತಮಗೆ ಈ ಸಂಗೀತ ಆಸಕ್ತಿ, ವಯಲಿನ್ ನುಡಿಸ್ಬೇಕೆನ್ನುವಂಥ ಆಸಕ್ತಿ, ನಿಮ್ಮ ತಂದೆಯವರು ಕಲಾವಿದರು ಸರ್, ಕಲಾವಿದ ಅವ್ರ ಬಗ್ಗೆ. ನನ್ನ ತಂದೆಯವರು ಹಾಡುಗಾರರವರು, ಪಾಡಿದ ಶ್ರೀಪತಿ ಆಚಾರ್ಯ ಅಂತ, ಮಣಿಪಾಲದಲ್ಲಿ ಹೈಸ್ಕೂಲಲ್ಲಿ ಅಧ್ಯಾಪಕರಾಗಿದ್ದರು. ಅವರು ಹಾಡುಗಾರರು. ಅವರು ಕಲಿತದ್ದು ವಿದ್ವಾನ್ ನರಸಿಂಹೋಪಾಧ್ಯ ಮತ್ತು ರಂಗನಾಥಾಚಾರ್ಯ ಅಂತ, ತಬ್ಲ ಮಾಧವಾಚಾರ್ಯರ ತಂದೆ ಅವರ ಬಳಿ ಸಂಗೀತ ಅಭ್ಯಾಸವನ್ನು ಮಾಡಿ ಇದ್ದರು. ಅವರು ನನಗೆ ಮೂಲತಃ ಪ್ರೇರಣೆ, ಈ ಸಂಗೀತ ಕ್ಷೇತ್ರಕ್ಕೆ ಮೂಲತಃ ಪ್ರೇರಣೆ ಅವರೇ. ಅದರ ನಂತರ ನಾನು 1ನೇ ತರಗತಿಯಲ್ಲಿರುವಾಗ, ನನ್ನದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಹಾಗೆ, 1ನೇ ತರಗತಿಯಲ್ಲಿರುವಾಗ ನಾನು ನನ್ನ ತರಗತಿಯ ಅಧ್ಯಾಪಕಿ ರಾಜೀವಿ ಟೀಚರ್ ಅಂತ, ಅವರು ಶಾಲಾ ವಾರ್ಷಿಕೋತ್ಸವಕ್ಕೆ ಒಂದು ಭಾಷಣ ಮಾಡಬೇಕು ಅಂತ ಹೇಳಿ ನನ್ನನ್ನು ಒತ್ತಾಯಿಸಿದರು. ಭಾಷಣ ಮಾಡೋಕ್ಕೆ ತಂದೆ ಸ್ಕ್ರಿಪ್ಟ್ ಎಲ್ಲ ಬರೆದುಕೊಟ್ರು, ತಂದೆ ಮಹಾತ್ಮ ಗಾಂಧೀಜಿಯ ಬಗ್ಗೆ ಭಾಷಣ ಮಾಡಬೇಕು ಅಂತ. ಆಗಿನ ಕಾಲ 1981 ವಾರ್ಷಿಕೋತ್ಸವಕ್ಕೆ ಸರಿಸುಮಾರು 800-1,000 ಪ್ರೇಕ್ಷಕರು ಇದ್ದಂಥ ಸಮಯ. ಅಲ್ಲಿ ಒಂದು 5-5.5 ಹುಡುಗ ನಾನು ದಿನಗಳವಾಗಿ ಭಾಷಣ ಕಂಠಪಾಠ ಮಾಡ್ತಾ ಇದ್ದೆ. ನನ್ನ ಕಂಠಪಾಠ ಅದು ಬರೆದುಕೊಟ್ಟವ್ರು ತಂದೆ ಮಾಡ್ತಾ ಇದ್ದೆ. ನಡುದಾರಿಯಲ್ಲಿ
ಮರ್ತೋಯ್ತು ನನಗೆ. ಭಾಷಣ ಮಾಡೋದು ಮರ್ತೋಯ್ತು. ಅದು ಕಂಠಪಾಠ ಕಂಠಪಾಠ ಹಾಗೆ ಆಗ್ತದೆ, ಮರ್ತೋಯ್ತು. ಅಲ್ಲಿಗೆ ನನ್ನ ಭಾಷಣ ನಿಂತಿತ್ತು. ಹಾಗೆ ಇನ್ನೊಂದು ಡಾನ್ಸ್ ಕಾರ್ಯಕ್ರಮಕ್ಕೆ ನನ್ನನ್ನು ಅವರು ಟೀಚರ್ ಹಾಕಿದರು. ಮೊತ್ತ ಮೊದಲ ಬಾರಿಗೆ ಭಾಷೆ ಆಡ್ಸಿದ್ದು ಚಕ್ರಪಾಣಿ ಅವರು, ದಿವಂಗತ ಚಕ್ರಪಾಣಿ ಅವರು ಮೇಕಪ್ ಎಲ್ಲ ಮಾಡಿಕೊಂಡು ನೃತ್ಯ ಕಾರ್ಯಕ್ರಮ ಕೊಟ್ಟೆ. ಆ ಸಂದರ್ಭದಲ್ಲಿ ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ದಿವಂಗತ ನರಸಿಂಹ ಉಪಾಧ್ಯಾಯರು ನನ್ನಲ್ಲಿ ಆ ಕಲೆಯನ್ನು ಗುರುತಿಸಿಬಿಟ್ಟು ಅವರ ಬಾಲಗಾನ ಮೇಳದಲ್ಲಿ ನನ್ನನ್ನು ಸೇರಿಸ್ಕೊಂಡ್ರು. ಅಲ್ಲಿ ನನ್ನ ವಯಲಿನ್ ಅಭ್ಯಾಸ ಶುರುವಾದದ್ದು. ವಯಲಿನ್ ಅವರ ಮಗನಾದ ವಿದ್ವಾನ್ ರಘುರಾಜ್ ಉಪಾಧ್ಯಾಯರಲ್ಲಿ ನಾನು ವಯಲಿನ್ ಅಭ್ಯಾಸವನ್ನು ಮಾಡಿ 87ರಲ್ಲಿ ಜೂನಿಯರ್ ಪೋರ್ಷನ್ ಆಯಿತು, ನಂತರ ಸೀನಿಯರ್ ಪೋರ್ಷನ್ಸ್ ಮಾಡಿಕೊಂಡೆ. ಅದರ ನಂತರ ನಾನೊಂದು ಕಲಾವಿದನಾಗಿ ಭರತನಾಟ್ಯ ಹಾಗೂ ಸಂಗೀತ ಕ್ಷೇತ್ರಗಳಲ್ಲಿ ಹಿಂಬೇಡ ಕಲಾವಿದರಾಗಿ ನಾನು ಸಹಕರಿಸ್ತಾ ಬಂದಿದ್ದೇನೆ. ಅದರ ಸರ್, ತಾವು ಅಂದರೆ ಎಲ್ಲ ಕಲ್ತ್ರಿ, ಆಸಕ್ತಿ ತಂದೆಯವರಿಂದ ಆಸಕ್ತಿ ಬಂತು, ಮತ್ತು ನಿಮ್ಮ ಗುರುಗಳಿಂದ ಕಲ್ತ್ರಿ. ಕಲ್ತ ನಂತರ ನೀವು ಅಂದರೆ ಒಂದು ಮೊದಲ ಕಾರ್ಯಕ್ರಮ ಅದು ಭಾಳ ಗಮನಾರ್ಹವಾಗಿರುತ್ತೆ. ಯಾಕಂದರೆ ನಾವು ಗಮನಿಸಬೇಕಾಗ್ತಂದರೆ ಅವತ್ತು ಭಾಳ ಭಯೋ ಇರ್ತದೆ, ಎಲ್ಲ ಇರ್ತದೆ, ಏನಾಗ್ತದೆ ಏನಾಗ್ತದೆ ಕೂದಲ್ಲ ಸರ್, ಭಾಳ ಮನಸ್ಸಲ್ಲಿ ಭಾಳ ದುಗುಡ ಇರ್ತದೆ, ಒಂದೆರಡು ಸಂತೋಷ ಇರ್ತದೆ, ಮುಗ್ದ ಮೇಲೆ ಒಂಥರ ಪ್ರಶಸ್ತಿ ಸಿಕ್ಕಿದಾಗ ಆಗ್ತದೆ. ನಿಮ್ಮ ಕಾರ್ಯಕ್ರಮ ಹೇಗಿತ್ತು ಸರ್, ಮೊದಲ ಕಾರ್ಯಕ್ರಮ, ಮತ್ತು ಎಲ್ಲಿ ಮಾಡಿದ್ರಿ? ನಮಗೆ ನನಗೆ ವೇದಿಕೆಯ ಭಯವನ್ನು ಹೋಗಲಾಡಿಸಿದವರು ನನ್ನ ಗುರುಗಳೇ. ಹೌದೌದು. ಅಂದರೆ ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಬಾಲಗಾನ ಮೇಳದಿಂದ ನವರಾತ್ರಿಯ ಸಂದರ್ಭದಲ್ಲಿ ಕಡಿಯಾಳಿಯ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ರು. ಮೊದಲು ಸಮೂಹದಲ್ಲಿ ನಾನು ನಡೆಸ್ತಾ ಇದ್ದೆ. ಹಾಗೆ ಬರ್ತಾ 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 ವೇದಿಕೆಯ ಭಯ ಹೇಳುವಂಥದ್ದು ಹೋಗ್ತಾ ಬಂತು. ಹಾಗೆ ಮತ್ತೆ ನನ್ನ ವೇದಿಕೆಗೆ ದೂಡಿದವರು ಹೈಸ್ಕೂಲಿಗೆ ಬರುವಾಗ ನಮ್ಮ ವಿದುಷಿ ಪ್ರತಿಭಾ ಎಂ ಎಲ್ ಸಾಮಗ್ರ ಅವರು ನಾನು ಟೀಚರ್ ಆಗಿದ್ದರು. ಅವರು ಶಾಲೆಯ ಕಾರ್ಯಕ್ರಮಗಳಿಗೆಲ್ಲದಕ್ಕೂ ನಮ್ಮನ್ನು ಕರಿತಾ ಇದ್ರು. ಅಲ್ಲೊಂದು ನಮ್ಮದೊಂದು ಕಲಾವಿದರದ್ದು ಒಕ್ಕೂಟ ಇತ್ತು. ನಾನು ಮುರಳೀಧರ್ ಕೆ, ಕೊಳಲವಾದಕ ಮುರಳೀಧರ್ ಕೆ, ಹಾಗೆ ನಮ್ಮ ಹರೀಶ್, ಪ್ರಕಾಶ್ ಮೇಕಪ್ಪಿಗೆಲ್ಲ, ಹಾಗೆ ನಮ್ಮೊಂದು ಶಾಲೆದ್ದೇ ಒಂದು ತಂಡ ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳಿಗೆ ವೇದಿಕೆಗೆ ಹೋಗ್ತಾ ಇದ್ದೆ. ಅಲ್ಲಿ ಹುಡುಗಾಟಿಕೆ ಇತ್ತು, ಕಾರ್ಯಕ್ರಮ ಕೊಟ್ಟು ಒಂದು ಬರ್ತಾ ಇದ್ದೆ. ಹಾಗೆ ಅದೇ ಪಯಣ ಮುಂದುವರೆದು ನಾನು ಸರಿಸುಮಾರು ಪದವಿ ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ ಒಬ್ಬ ಹಿಮ್ಮೇಳ ಕಲಾವಿದನಾಗಿ ಸಂಗೀತಗಾರರಿಗೆ ಮತ್ತು ಭರತನಾಟ್ಯ ಕಲಾವಿದರಿಗೆ ಹೋಗಲಿಕ್ಕೆ ಶುರು ಮಾಡಿದರು. ನಾನು ಪ್ರಥಮತಃ ಭರತನಾಟ್ಯಕ್ಕೆ ಹಿಮ್ಮೇಳ ಕಲಾವಿದನಾಗಿ ಹೋದದ್ದು ರಾಧಾಕೃಷ್ಣ ನೃತ್ಯನಿಕೇತನ ಉಡುಪಿ. ಅದು ಕಾರ್ಯಕ್ರಮ ಆದದ್ದು ಬುಲ್ಕಿಯಿಂದ ಒಳಗೆ ದೇವಸ್ಥಾನದಲ್ಲಿ. ಅಲ್ಲಿ ಸರಿ ಸುಮಾರು 10 ಗಂಟೆ ಶುರುವಾದದ್ದು, 1 ಗಂಟೆ ರಾತ್ರಿವರೆಗೆ ಕಾರ್ಯಕ್ರಮ. ಆವಾಗ ನನ್ನೊಬ್ಬ ಪ್ರತ್ಯೇಕ ಕಲಾವಿದನಾಗಿ ಹಿಮ್ಮೇಳ ಕಲಾವಿದನಾಗಿ ಪುನರೂರು ದೇವಸ್ಥಾನದಲ್ಲಿ ಆದ ಕಾರ್ಯಕ್ರಮ. ಅಲ್ಲಿ ನಾನು ಹಿಮ್ಮೇಳ ಕಲಾವಿದನಾಗಿ ಒಂದು ಪರಿಪೂರ್ಣ ಹಿಮ್ಮೇಳ ಕಲಾವಿದನಾಗಿ ಭರತನಾಟ್ಯಕ್ಕೆ ಮೊತ್ತ ಮೊದಲ ಬಾರಿಗೆ ನಾನು ಕೂತದ್ದು. ಹೌದು. ಅಲ್ಲಿಂದ ನಂತರ ನನ್ನ ಈ ಪಯಣ ಮುಂದುವರಿತು. ಅಂದ್ರೆ ಈ ಭರತನಾಟ್ಯಕ್ಕೆ ನುಡಿಸುವಾಗ ನಾವು ಅಂದ್ರೆ ಒಬ್ರು ಹಾಡುಗಾರರು ಇರ್ತಾರಲ್ಲ, ಅವರ ಜೊತೆ ನೀವು ಪಕ್ಕವಾದ. ಹೌದು. ಅದು ಬಹಳ ಕಷ್ಟ ಅಲ್ಲ ಸರ್ ನಿಜವಾಗಿ? ಅಲ್ಲ, ಅಲ್ಲಿ ನನಗೆ ಒಂದು ವರದಾನ ಏನಾಗಿತ್ತು ಅಂತ ಹೇಳಿದ್ರೆ, ದಿವಂಗತ ರಾಧಾಕೃಷ್ಣ ತಂತ್ರಿಯವರು ಬಹುದೊಡ್ಡ ಭಾವುಕ ಜೀವಿಯವರು. ಅವರ ಕಲ್ಪನೆಗಳು, ಅವರ ಒಂದು ಪರಿಕಲ್ಪನೆಗಳು ನಿಜವಾಗಿ ಅಮೋಘವಾದದ್ದು. ಅವರು ನಮ್ಮನ್ನ ಒಂದು ಪ್ರಾಕ್ಟೀಸ್ ಸಂದರ್ಭದಲ್ಲೂ ನಮ್ಮನ್ನ ತೊಡಗೂಡಿಸ್ತಾ ಇದ್ರು. ಮತ್ತೆ ನನಗೆ ಇನ್ನೊಂದು ಧೈರ್ಯ ಅಂತ ಹೇಳಿದ್ರೆ, ಅವರ ಟೀಮಲ್ಲಿ ನಾನು ಹಿಮ್ಮೇಳ ನಡೆಸುವಾಗ ಹಾಡ್ಲಿಕ್ಕಿದ್ದದ್ದು ಅವರ ಮಗಳು ವೀಣಾ, ವೀಣಾ ಸಾಮಗ, ಈಗ ಸದ್ಯದ ನಿರ್ದೇಶಕಿ ವೀಣಾ ಸಾಮಗನು. ನಾನು ಇಬ್ರು ಕೂಡ ಬಾಲಗಾನ ಮೇಳದ ಸಹಪಾಠಿಗಳು. ಹಾಗಾಗಿ ಅದೊಂದು ನಮ್ಮಲ್ಲೊಂದು ಪ್ರೀತಿ ವಿಶ್ವಾಸ ಇತ್ತು. ಹಾಗಾಗಿ ನಮಗೆ ಅದೊಂದು ಅವರೊಟ್ಟಿಗೆ ಒಂದೇ ಶಾಲೆಯಲ್ಲಿ ಕಲಿತವರಾದ್ರಿಂದ ಯಾವುದೇ ದುಗುಡದ ಮಾನಗಳಿರಲಿಲ್ಲ ಇರಲಿಲ್ಲ. ಭರತನಾಟ್ಯಕ್ಕೆ ನಮಗೆ ನಡೆಸುವಂತದ್ದು ಧೈರ್ಯ ಬಂದ್ಬಿಡ್ತು. ಪ್ರತಿಯೊಂದು ಸ್ಟೇಜಲ್ಲಿ ಕಲಿತ ಕಲಿತ ಸಾಕ್ತದೆ. ಮತ್ತೆ ಇನ್ನೊಂದು ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಕಾಪು ವಿದ್ಯಾನಿಕೇತನಲ್ಲಿ ನಾನು ಹೀಗೆ ಯಾರೋ ಒಬ್ರು ಫೋನ್ ಮಾಡಿ ಕರೆದ್ರು ಅಂತ ಹೇಳಿ ನಾನು ಮತ್ತು ನಾನೇ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹಾಡ್ಲಿಕ್ಕೆ ಮಂಗಳೂರಿನ ಖ್ಯಾತ ಗಾಯಕಿ ದಿವಂಗತ ಶೀಲಾ ದಿವಾಕರ್, ವಿಭೂಷಿತ ಶೀಲಾ ದಿವಾಕರ್ ಅವರು ಅವರು ಬಂದಿದ್ರು. ಮೃದಂಗಕ್ಕೆ ಹಿರಿಯ ಕಲಾವಿದರು ಕಣ್ಣನ್ ಮಾಸ್ಟರ್ ಅಂತ ಅವರು ಬಂದಿದ್ರು. ನಾನು ಅಲ್ಲಿ ನುಡಿಸಿದ್ದನ್ನು ನೋಡಿ ಅವರಿಗೆ ನಿಜವಾಗಿ ಬಹಳ ಖುಷಿಯಾಯಿತು. ಶೀಲಾ ದಿವಾಕರ್ ಅವರಿಗೆ ನಿಜವಾಗಿ ನನಗೆ ಒಂದು ಪ್ರೋತ್ಸಾಹ ಕೊಟ್ಟದ್ದು ಅಂತ ಹೇಳಿದ್ರೆ, ಒಂದು ಲೆಕ್ಕದಲ್ಲಿ ಶಿರದೇವಕರ್ ಅವರು ಮಂಗಳೂರಿನ ವೇದಿಕೆ ಒದಗಿಸಿಕೊಡ್ಲಿಕ್ಕೆ ಅವರು ಹೇಳಿದ್ರು, ನೀವು ಕಾರ್ಯಕ್ರಮಗಳಿಗೆ ಕರೆದ್ರೆ ಬರ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗಿ ಬರ್ತೇನೆ.
ಆ ನಂತರ ಮಂಗಳೂರಿನ ಹೆಚ್ಚಿನ ನೃತ್ಯ ಕಲಾವಿದರು ನನ್ನನ್ನು ಭರತನಾಟ್ಯಕ್ಕೆ ಹಿಮ್ಮೇಳ ಕಲಾವಿದರಾಗಿ ಕರೆದರು. ಅದೇ ಸಂದರ್ಭದಲ್ಲಿ ಒಂದು 15-20 ದಿವಸಗಳ ನಂತರ ಉಡುಪಿಯ ನೃತ್ಯನಿಕೇತನ ಕೊಡೋರು ಸುಧೀರ್ ರಾವ್ ಅವರ ಮನೆಯಲ್ಲಿ ನೃತ್ಯ ಶಿಕ್ಷಕಿಯರ ಒಂದು ಏನೋ ಒಂದು ಮೀಟಿಂಗ್ ಏನೋ ಆಗಿತ್ತು. ಅಲ್ಲಿ ನಾವು ಕೂಡ ಹಿಂಬೆಳೆ ಕಲಾವಿದರು ಹೋಗಿದ್ದೆವು. ಅಲ್ಲಿ ಎಲ್ಲರ ಪರಿಚಯ ಆಯಿತು. ಹಾಗೆ ನನ್ನನ್ನು ಮಂಗಳೂರಿನ ಎಲ್ಲ ಭರತನಾಟ್ಯ ಕಲಾವಿದರುಗಳು ಕೂಡ ಹಿಂಬೆಳೆ ಕಲಾವಿದರಾಗಿ ಹಿಂಬೆಳೆ ಕಾರ್ಯಕ್ರಮ ಹೇಳಲಿಕ್ಕೆ ಕರೀತಾರೆ. ಹಾಗೆ ಭರತನಾಟ್ಯ ಕ್ಷೇತ್ರದಲ್ಲಿ ನನ್ನದು ಒಬ್ಬ ಖ್ಯಾತ ಹಿಮ್ಮೇಳ ಕಲಾವಿದನಾಗಿ ನಾನು ಚಾಪನ್ನು ಬಹಳಷ್ಟು ಕಾರ್ಯಕ್ರಮ ಆಗಿರುವುದು ಸರ್ ತುಂಬಾ ಸಾಮಾನ್ಯ. ಆ ಸಂದರ್ಭದಲ್ಲಿ ತಿಂಗಳಿಗೆ ಒಂದು 15-20 ಕಾರ್ಯಕ್ರಮ ಬಂದದ್ದು ಇದೆ ಸೀಸನ್ ಅಲ್ಲಿ. ಹೌದು ಎಲ್ಲ ಎಲ್ಲರೂ ಕರೀತಾರೆ. ಹೌದು ಒಂದೇ ತಂಡ ಆದ್ರೆ ಕಷ್ಟ. ಹೌದು ನಾನು ಯಾವುದೇ ತಂಡ ಕಂಟಿಕೊಂಡು ಎಲ್ಲರಿಗೂ ಬೇಕಾದ ಎಲ್ಲರಿಗೂ ಬೇಕಾದ ಎಲ್ಲರೂ ಸಮಾನರು. ಹೌದು ಎಲ್ಲರೂ ಸಮಾನ ಖಂಡಿತ. ಅಂದ್ರೆ ಶೀಲಾ ದೇವಕರ್ ಅವರು ನಿಮ್ಗೆ ಬಹಳಷ್ಟು ಕಾರ್ಯಕ್ರಮ ಅವರು ನಿಜವಾಗಿ ನನಗೆ ಮೋಟಿವೇಟ್ ಮಾಡಿದವರು. ಮೋಟಿವೇಟ್ ಹೌದು ಅವರೆಲ್ಲ ಕಾರ್ಯಕ್ರಮಗಳಿಗೆ ನಾನು ಹಾಡುಗಾರ ಅದು ವಯಲಿನ್ಗೆ ಹೋಗ್ತಾ ಇದ್ದೆ. ಹಾಗೆ ಅವರಿಂದಾಗಿ ಮಂಗಳೂರಿನ ಇತರ ಕಲಾವಿದರು ಕರೆದು ಹೌದು ನಮಗೆ ಒಂದು ವೇದಿಕೆ ಒಬ್ರು ವ್ಯಕ್ತಿ ಒಮ್ಮೆ ಪರಿಚಯ ಆದ ನಂತರ ಮತ್ತೆ ಸಿಗ್ತದೆ ಮತ್ತೆ ಸಿಗ್ತಾರೆ ನಮ್ಮ ಪ್ರದರ್ಶನದ ಮೇಲೆ. ಹೌದು ನಮ್ಮ ಪ್ರದರ್ಶನದ ಮೇಲೆ ಖಂಡಿತ ಗುರುತಾಗ್ತದೆ ಪರಿಚಯ ಆಗ್ತದೆ. ಮತ್ತೆ ಉಡುಪಿಯಲ್ಲಿ ನೀವು ಎಲ್ಲಿ ಎಲ್ಲ ಭರತನಾಟ್ಯಕ್ಕೆ ಉಡುಪಿಯಲ್ಲಿ ನಾನೀಗ ರಾಧಾಕೃಷ್ಣ ನಿಕೇತನದ ತಂಡದವರಿಗೆ ಹೋಗಿದ್ದೇನೆ. ನೃತ್ಯನಿಕೇತನ ಕೊಡುವವರು ಅವರ ತಂಡಕ್ಕೆ ಹೋಗಿದ್ದಾರೆ. ನೃತ್ಯನಿಕೇತನ ಉಡುಪಿ ಅವರ ಲಕ್ಷ್ಮೀ ಗುರುರಾಜ್ ಅವರ ತಂಡಕ್ಕೆ ಹೋಗಿದ್ದಾರೆ. ಮೊದಲು ನನ್ನ ಈಗ ಅವರು ಈಗ ಮಣಿಪಾಲದಲ್ಲಿ ಇಲ್ಲ ಶುಭದ ಸುಧೀರ್ ಅಂತ ಅವರ ಕಾರ್ಯಕ್ರಮಗಳು ಕರೀತಾ ಇದ್ರು. ಅವರ ಶಿಷ್ಯೆ ಅವರು ಕರೀತಾ ಇದ್ದಾರೆ ಮಲ್ಲಿಕಾ ಮಂಜುನಾಥ್ ಅಂತ ಅವರು ಕರೀತಾ ಇದ್ದಾರೆ. ಹಾಗೆ ಉಡುಪಿಯ ಸರ್ವಸಾಮಾನ್ಯ ಹೆಚ್ಚಿನ ನೃತ್ಯ ಕಲಾವಿದರು ಕೂಡ ನನ್ನನ್ನು ಕರೀತಾ ಇದ್ದಾರೆ. ಈಗ ಮಾತ್ರ ದೊನೆದಟ್ಟೆ ಬರ್ಲಿಕ್ಕೆ ಹೋಗಿ ಭರತನಾಟ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಹಿಮ್ಮೇಳ ಕಲಾವಿದರಿಗೆ ಎಲ್ಲ ರೆಕಾರ್ಡಿಂಗ್ ಬರ್ತಾ ಉಂಟು. ಅವರಿಗೆ ಕೆಲವೊಮ್ಮೆ ಅದು ಬೇಕಾಗ್ತದೆ ಅಂದ್ರೆ ನಮ್ಗೆ ಬಹಳ ಕಡಿಮೆ ಕಲಾವಿದರು ಇರೋದ್ರಿಂದ ಕಾರ್ಯಕ್ರಮಗಳಿಗೆ ಬೇಕಾಗ್ತದೆ. ಹೌದು ಕೆಲವೊಮ್ಮೆ ರೆಕಾರ್ಡೆಡ್ ಕೆಲವೊಮ್ಮೆ ರೆಕಾರ್ಡೆಡ್ ಹಾಕಿದಾಗ ಸ್ವಲ್ಪ ಅದರದ್ದು ಸಾಧ್ಯತೆ ಬಾಧ್ಯತೆಗಳು ತುಂಬಾ ಇದ್ದಾವೆ. ಇದರಲ್ಲಿ ಚಂದ ಬರ್ತದೆ. ಇಲ್ಲಿ ಏನು ನುಡಿಸುದು ಅಲ್ಲೇ ನುಡಿಸ್ತಾರೆ. ಹೌದು. ಒಂದು 4 ಸ್ಟೆಪ್ ಜಾಸ್ತಿ ಹಾಕಿದ್ರೆ ತೊಂದ್ರೆ ಇಲ್ಲ. ವೇದಿಕೆಯಿಂದ ವೇದಿಕೆಗೆ ಅದು ಬದಲಾವಣೆ ಇರ್ತದೆ. ಇರ್ತದೆ ವ್ಯತ್ಯಾಸ ಕಾಣ್ಲಿಕ್ಕೆ. ಹೌದು ವ್ಯತ್ಯಾಸ ಕಾಣ್ಲಿಕ್ಕೆ. ರೆಕಾರ್ಡ್ ಇಡಂಗಾರೆ ಅದೇ ಬರ್ತದೆ. ಹೌದು ಏನಿದೆ ಅದನ್ನ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ. ಹೌದು ಅದೇ ರೀತಿ ಭರತನಾಟ್ಯದಕ್ಕೆ ನೀವು ಬಹಳಷ್ಟು ನುಡಿಸಿದ್ರಿ. ಅದೇ ರೀತಿ ಸರ್ ಹಲವಾರು ಗಾಯಕರಿಗೆ ಹಲವಾರು ಸೀನಿಯರ್ ಗಾಯಕರಿಗೆ ತಾವು ಪಕ್ಕವಾದ್ಯದಲ್ಲಿ ಸಹಕರಿಸಿದ್ರಿ. ಅದರ ಬಗ್ಗೆ ಒಂದೆರಡು ಮಾತು ಸರ್. ನನ್ನ ಸಂಗೀತ ಕ್ಷೇತ್ರದಲ್ಲಿ ಸ್ವಲ್ಪ ದೂಡಿದವರು ಅಂತೇಳಿ ಹೇಳಿದ್ರೆ ನಮ್ಮ ಮಧುರು ವಿದ್ವಾನ್ ಮಧುರು ಬಾಲಸುಬ್ರಹ್ಮಣ್ಯ ಅವರ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನನ್ನನ್ನು ಕರೀತಾ ಇದ್ರು. ಹಿಮ್ಮೇಳ ಕಲಾವಿದನಾಗಿ ಇರ್ತಾ ಇದ್ರು. ಆಕ್ಚುಲಿ ಅದು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ಅವರ ಕಾರ್ಯಕ್ರಮ ನಮಗೆ ಕಾರ್ಯಕ್ರಮ ಆಗಿರಲಿಲ್ಲ, ನಮಗೆ ಒಂದು ಪಾಠ ಆಗ್ತಾ ಇತ್ತು. ವೇದಿಕೆಯಲ್ಲೇ ನಮಗೆ ಪಾಠ, ಏನ್ ಹಾಡ್ತಾರೆ, ಏನ್ ನುಡಿಸ್ತಾರೆ, ಏನ್ ಹಾಡ್ತಾರೆ, ಯಾವ ಕೃತಿ ಹಾಡ್ತಾರೆ ವೇದಿಕೆಯಲ್ಲಿ ಅವ್ರು ಹೇಳ್ತಾ ಇದ್ರು. ಅದು ಆಲಾಪನೆ ಇರ್ಬೋದು ಅಥವಾ ಸ್ವರಪ್ರಸಾರಗಳಿರ್ಬೋದು ಏನಾದ್ರೂ ಕೂಡ ನಮ್ಮನ್ನು ಒಂದು ಗೈಡ್ ಮಾಡ್ತಾ ಇದ್ರು, ನಮ್ಗೆ ಹೇಳ್ತಾ ಇದ್ರು ಆ ತರ ಈ ತರ ಅಂತ ಹೇಳ್ಕೊಂಡು. ನಾನು ಹೆಚ್ಚಿನ ವಿಷಯಗಳನ್ನ ನಾನು ಮಧುರು ಸರ್ ಅವರಿಂದ ಕಲ್ತಿದ್ದೇನೆ. ಅವ್ರು ನನಗೆ ಒಂಥರ ಗುರು ಸಮಾನ ಗುರುಗಳೇ. ಅವರು ಇವತ್ತಿಗೂ ನಾನು ಅವ್ರ ಗುರುಗಳೇ ಅಂತ ಭಾವಿಸ್ತಾ ಇದ್ದಾರೆ. ಅವರ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ. ಮತ್ತೆ ಉಡುಪಿಯ ಹೆಸರಂತ ಕಲಾವಿದರು ವಾರಜಕ್ಷೇಮ ಆರ್ ಎಲ್ ಭಟ್ ಇರ್ಬೋದು ಅಥವಾ ಇನ್ನು ಉಳಿದವರು. ಉಡುಪಿ ಹೆಚ್ಚಿನ ಸಂಗೀತ ಕಲಾವಿದರುಗಳಿಗೆ ನಾನು ಹಿಮ್ಮೇಳ ನುಡಿಸಿದ ಅನುಭವ ಇದೆ. ಹಾಗೆ ಡಾಕ್ಟರ್ ವಿದ್ಯಾಭೂಷಣ್ ಅವರು ಅವರ ಕಾರ್ಯಕ್ರಮಗಳಿಗೆ ನಾನು ನುಡಿಸಿದ್ದೇನೆ. ಹೌದು ಒಂದು 5-6 ಕಾರ್ಯಕ್ರಮಗಳಿಗೆ ನಾನು ನುಡಿಸ್ತೇನೆ. ಅವರು ಉಡುಪಿ ಕಡೆಗೆ ಬರುವಾಗ ಅಥವಾ ನಮ್ಮ ಈಚೆ ಮಂಗಳೂರು ಕಡೆ ಬರುವಾಗ ಅವರ ವಯಲಿನ ವಾದಕರು ಪ್ರಾದೇಶಾಚಾರ ಅವರಿಗೆ ಅನನುಕೂಲ ಆಗಿದ್ದಿದ್ರೆ ಅವ್ರು ನನ್ನನ್ನು ಕರೀತಾ ಇದ್ರು, ನಾನು ಹೋಗ್ತಾ ಇದ್ದೆ, ನುಡಿಸ್ತಾ ಇದ್ದೆ. ಹಾಗೆ ತುಂಬಾ ಬೆಂಗಳೂರಿನ ಕೆಲವರು ಕಲಾವಿದರು ಬರ್ತಾ ಇದ್ರು. ಉಡುಪಿ ಕೃಷ್ಣಮಠದಲ್ಲಿ ಯಾವ್ದಾದ್ರು ಸಂಗೀತ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹಿಂಬೇಳದವರು ಬೇಕು ಅಂತ ಹೇಳಿದ್ರೆ ನಮಗೆ ಕರೆ ಬರ್ತಾ ಇತ್ತು, ನಾನು ಹೋಗ್ತಾ ಇದ್ದೆ. ಸಂಗೀತ ಕ್ಷೇತ್ರದಲ್ಲೂ ತುಂಬಾ ಅನುಭವ ಇದೆ. ಅದೇ ಸರ್, ತಾವು ಕೃಷ್ಣ ಮಠದ ಬಗ್ಗೆ ನಿಮ್ಗೆ ಬಹಳಷ್ಟು ವೇದಿಕೆ ನೀಡಿದಂತ ಒಂದು ಮಠ, ಮತ್ತೆ ಅದೇ ನಿಮ್ಗಂತಲ್ಲ ಹಲವಾರು ಕಲಾವಿದರಿಗೆ ವೇದಿಕೆ ನೀಡಿದಂತ ಒಂದು ಒಂದು ಸ್ಥಳ, ಒಂದು ಪವಿತ್ರವಾದ ಸ್ಥಳ. ಆ ಸ್ಥಳದ ಬಗ್ಗೆ ಮತ್ತೆ ನಿಮ್ಮ ಒಂದು ಪ್ರದರ್ಶನದ ಬಗ್ಗೆ ಮತ್ತೆ ನಿಮ್ಗೆ ನೀಡಿದ ಅವರ ಸಹಕಾರದ ಬಗ್ಗೆ ಒಂದೆರಡು ಮಾತು ಸರ್. ಕೃಷ್ಣ ಮಠದ ಬಗ್ಗೆ ಹೇಳಿದರೆ ಸರ್ವೇಸಾಮಾನ್ಯ ನಾನು ಭಾವುಕನಾಗಿ ಬಿಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಅಜ್ಜ ದಿವಂಗತ ವಿದ್ವಾಂ ಪಾಡಿಗಾರು ಕೇಶವಾಚಾರ್ಯವರು ತರ್ಕ ವಿದ್ವಾಂಸರಾಗಿದ್ದರು. ಅವರು ಕೃಷ್ಣಮಠದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದವರು.
ಹಿರಿಯ ಪೇಜಾವರ ಶ್ರೀಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಗುರುಗಳವರು, ಅವರ ನಂತರ ನನ್ನ ತಂದೆ ಶ್ರೀಪತಿ ಆಚಾರ್ಯ ಅವರು ಮಠದಲ್ಲೇ ಇದ್ದು ಕಲಿತವರು. ಹಾಗೆ ಮಠದ ಪರಂಪರೆ ನಮಗೆ ತುಂಬ ಕೊಟ್ಕೊಂಡು ಬರ್ತಾ ಇದೆ. ಒಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್, ಆಮೇಲೆ ಮಾತು ಮುಂದುವರಿಸೋಣ. ಖಂಡಿತ. ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ಧನ್ಯವಾದ. ಇಂದು ನಮ್ಮೊಂದಿಗಿದ್ದಾರೆ ಸರ್, ನಿಮ್ಮ ಆತ್ಮೀಯರಿದ್ದಾರೆ, ಶ್ರೀಧರ್ ಆಚಾರ್ಯ ಸರ್ ಇದ್ದಾರೆ, ಅವರೊಂದಿಗೆ ಮಾತನಾಡಿ ನೀವು ಯಾರೋ ಅಂತ ಹೇಳ್ತಾರೋ ನೋಡೋಣ. ಹಲೋ ಸರ್. ಹೌದು, ಸ್ವಲ್ಪ ಮಾತಾಡ್ಬೇಕಾಗ್ತದೆ ಅವರು. ನಮಸ್ತೆ ಶ್ರೀಧರ್ ಆಚಾರ್ಯ ಅವರೇ. ನಮಸ್ತೆ. ಕಲಾಂತರಂಗದಲ್ಲಿ ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು. ನಿಮ್ಮ ಇಂಟರ್ವ್ಯೂ ಯಾವತ್ತೂ ಆಗ್ಬೇಕಾಗಿತ್ತು, ಅದು ನಿಮ್ಮ ಸಂದರ್ಶನ ಇಷ್ಟು ನಿಧಾನ ಆಗ್ತಾ ಇರೋದೆ ಒಂದು ಬೇಸರದ ಸಂಗತಿ. ಕಾಲಕೂಡಿ ಬರ್ಬೇಕಲ್ಲ ಸರ್. ಕಾಲಕೂಡಿ ಕಾಲಕೂಡಿಗೆ ಬರ್ಬೇಕು. ಹೌದು, ಸರಳಯ್ಯರು. ಸರಳಯ್ಯರು, ನಾರಾಯಣ ಸರಳಯ್ಯರು. ನಾರಾಯಣ ಸರ್ ಹಲವಾರು ಅವಕಾಶವನ್ನು ಕೊಟ್ಟರಂತವ್ರು. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಎಲ್ಲಾ ಈ ಬದಿಯ ಕಲಾವಿದರು ಹಾಗೂ ಕರ್ನಾಟಕ ಅದು ನಿಧಾನದ್ದು, ಬೆಂಗಳೂರು ಅದೆಲ್ಲ ನಿಧಾನದ್ದು, ಈ ಕಡೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಯಾವುದೇ ಲಘು ಸಂಗೀತ ಕಲಾವಿದರಾಗ್ಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾಗ್ಲಿ, ಭರತನಾಟ್ಯ ಹಿಮ್ಮೇಳಕ್ಕಾಗ್ಲಿ ಸಿಗುವ ಏಕೈಕ ಒಬ್ಬ ಕಲಾವಿದರ ಹೆಸರು ಅಂದ್ರೆ ಪುರುಷ ಕಲಾವಿದರು ಪಾಡಿಗಾರ ಶ್ರೀಧರಾಚಾರ್. ಧನ್ಯವಾದಗಳು. ನಮಗೆ ಅವರು ಅಲ್ಲ, ಅವರ ನಯ ವಿನಯ ಎಲ್ಲರನ್ನೂ ಒಂದು ಒಂದು ಉಡ್ಸತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ವಿಶೇಷ ಇದೊಂದು ಹೆಗಳಿಕೆ ಮಾತಲ್ಲ, ಅವರದ್ರ ಇರೋದ್ರನ್ನ ನಾವು ಹೇಳ್ತಾ ಇದೀವಿ. ಮುಖ್ಯವಾಗಿ ಅವರು ಕೂಡ ಅಷ್ಟೇ, ನಮಗೆ ಒಂದು ನಮ್ಮ ಕಲಾವಿದರಲ್ಲಿ ಅವರು ಕೂಡ ನಮ್ಮ ಹಾಗೆ ಇರುವಂತ ಅವರು ಒಂದು ಮುಖ್ಯ ಕಲಾವಿದರು. ನಾವು ನೀವು ಹಿಮ್ಮೇಳ ಕಲಾವಿದರ ಭೇದ ಭಾವವನ್ನು ಖಂಡಿತ ಮಾಡಿದಂತ ವ್ಯಕ್ತಿ ಅಲ್ಲ. ನಮಗೆ ಹೊರಗಡೆ ಅವಕಾಶಗಳನ್ನು ಜಾಸ್ತಿ ಅವಕಾಶಗಳನ್ನು ಕೊಟ್ಟವರು ಅವರೇ, ಹೆಚ್ಚಿನ ಅವಕಾಶ ಅವರು ಕೊಟ್ಟಿದ್ದಾರೆ. ವರ್ಷಂ ಪ್ರತಿ ಅವರ ತಂಡದೊಂದಿಗೆ ನಾವು ಎರಡು ಬಾರಿ ಚೆನ್ನೈಗೆ ಹೋಗಿದ್ದೇವೆ, ಮೊನ್ನೆ ಹೈದರಾಬಾದ್ ಮುಂಬೈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅವರೊಟ್ಟಿಗೆ ಹೋಗ್ತಾ ಇದ್ದೇವೆ. ಆತ್ಮೀಯರು. ಆತ್ಮೀಯರು ಅವಲ್ಲ, ನಾವು ಹೇಳೋದೇ ಅಷ್ಟೇ, ವಿಶೇಷ ಅಲ್ಲ. ಅವರು ಕಾಲೇಜಿಗೆ ರಜೆ ಹಾಕಿ ಅದನ್ನೆಲ್ಲ ಸರಿ ತುಗುಚ್ಕೊಂಡು ನಮ್ ಜೊತೆ ಒಂದು ವಾರ ಬರ್ತಾರೆ, ಅದು ವಿಶೇಷ. ಅವರಿಗೆ ನಾವು ಧನ್ಯವಾದ ಹೇಳ್ಬೇಕು. ಹೌದು ಖಂಡಿತ, ನಾವಂತೂ ಕಲಾವಿದರು ಬಿಡಿ ಅಲ್ಲ ಸರ್, ಇವರು ವೃತ್ತಿಯಲ್ಲಿ ಇದ್ದುಕೊಂಡು ಬರೋದಂದ್ರೆ ಬಹಳ ಕಷ್ಟ ಅದು ನಿಜವಾಗಿ. ಅಲ್ಲ, ಅವರಿಗೆ ವೃತ್ತಿ ಪ್ರವೃತ್ತಿ ಎರಡೂ ಇದೆ. ಎರಡೂ ಇದೆ, ವೃತ್ತಿನ ಅವ್ರು ಬಿಡೋ ಹಾಗಿಲ್ಲ, ಪ್ರವೃತ್ತಿನೂ ಬಿಡೋ ಹಾಗಿಲ್ಲ, ಎರಡನ್ನು ಸಾವಧಾನ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಸರ್, ಎರಡು ಕಡೆ ಸಮಯ ಪ್ರಜ್ಞೆ ಇದೆ. ಹೌದು 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 ಹೌದು, ಅದು ಅಲ್ಲ ಸಮಯ ಪ್ರಜ್ಞೆ ನಿಜವಾಗ್ಲು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹೌದು 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 ಹೌದು, ಯಾವ ಟೈಮ್ಗೆ ಹೇಳಿದ್ರು ಆ ಟೈಮ್ಗೆ ಕಾಲೇಜಿಗೆ ಅಚ್ಚೆ ಹೆಚ್ಚು ಮಾಡಿ ಬಂದಿರ್ತಾರ. ಅಷ್ಟು ಎಳಿತದೆ ಸರ್ ಶಾರದೇವಿ, ಎಳಿತಾಳೆ ಅಲ್ಲ, ಬನ್ನಿ ಬಾ ಬಾ. ಅಲ್ಲ, ನಿಮ್ಮ ಕಾರ್ಯಕ್ರಮದಲ್ಲಿ ಕೂತ್ರು ಕಾಲೇಜಲ್ಲೇ ಅವ್ರದ್ದು ವಹಿವಾಟು ನಡೀತಾ ಇರತ್ತೆ ಮಧ್ಯದಲ್ಲಿ. ಇಲ್ಲಿ ನಮ್ಮನ್ನು ಬಿಡ್ಲಿಕ್ಕಿಲ್ಲ ಪಾಪ ಆ ಸರ್ ಅವ್ರಿಗೆ ಈ ಕಣ್ಣಿನ ಪರಿಸ್ಥಿತಿ. ಆದ್ರೆ ಎರಡನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲಾ ಕಲಾವಿದರ ಜೊತೆ ಭಾರಿ ಒಡನಾಟದಲ್ಲಿ ಇದ್ದಾರೆ. ಖಂಡಿತ ಸರ್, ಖಂಡಿತ. ಅವರಿಗೆ ನಿಜವಾಗ್ಲೂ ನಾವು ಶುಭಾಶಯಗಳನ್ನು ಹೇಳಬೇಕು ಕಲಾಂತರಂಗದ ಪರವಾಗಿ. ತುಂಬಾ ಧನ್ಯವಾದಗಳು. ಆಗ್ಲಿ ಸರ್, ಬಹಳ ಖುಷಿಯಾಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿಯಾಯ್ತು. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಆಯ್ತು, ಥ್ಯಾಂಕ್ ಯು ಸರ್. ನಾರಾಯಣ ಸರ್ಳರು ಮಾತಾಡಿದ್ದಾರೆ ನಿಮ್ಮೊಂದಿಗೆ, ಬಹಳಷ್ಟು ಕಾರ್ಯಕ್ರಮ. ಹೌದು ಸರ್, ನೀವು ಉಪೇಂದ್ರ ಸರ್ ಅವರ ಮನೆಯಲ್ಲಿ ಕೂಡ ಕಾರ್ಯಕ್ರಮ ನೀಡಿದ್ದೀರಿ, ಅಲ್ಲಿ ಹೇಗಿತ್ತು ಸರ್ ಅನುಭವ ಉಪೇಂದ್ರ ಸರ್? ಅವರ ಮನೆಯಲ್ಲಿ ಉಪೇಂದ್ರ ಅವರದ್ದು ಕಲಾವಿದರಿಗೆ ಕೊಡಂತ ಗೌರವ ಇರ್ಬೋದು, ಕಲಾವಿದರಿಗೆ ಅವರ ವೇದಿಕೆ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಚೆನ್ನಾಗಿತ್ತು. ಖಂಡಿತ, ಖಂಡಿತ ಸರ್. ಹಾಗಾಗಿ ನಮಗೆ ಒಂಥರ ಖುಷಿ ಅನುಭವ ಕೊಟ್ಟಿತ್ತು. ಮತ್ತೆ ನಾವು ಆಗ ಮಾತಾಡ್ತೀವಿ ಸರ್ ಉಡುಪಿ ಕೃಷ್ಣದೇ ಹಲವಾರು ವಿಷಯಗಳಲ್ಲಿ ನಮಗೆ ಕೃಷ್ಣನ ಅನುಗ್ರಹ ಇತ್ತು. ನಮ್ಮ ಮನೆಗೆ ಕೃಷ್ಣ ಮಠದ ಒಂದು ನಿಜವಾಗಿ ನನ್ನ ಮನೆ ಈಗ ನೋಡ್ಲಿಕ್ಕೆ ಹೋದ್ರೆ ನನ್ನ ಮನೆಯ ಜಾಗವೂ ಕೂಡ ಕೃಷ್ಣ ಮಠದಿಂದ ಬಂದಂತ ಜಾಗವೇ, ನಾವು ಮನೆ ಕಟ್ಟಿದಂತೂ ಜಾಗ. ಹಾಗೆ ಅದೇ ಪರಂಪರೆ ಈ ಅವರು ನನ್ನ ತಂದೆ ಬಂತು, ತಂದೆ ನಂತರ ನನಗೆ ಬಂತು. ಹಾಗಾಗಿ ಎಲ್ಲ ಮಠದ ಅಷ್ಟಮಠದ ಎಲ್ಲ ಅಧಿಪತಿಗಳ ಮಠದವರಿಗೂ ಕೂಡ ನನ್ನ ನಾನೊಬ್ಬ ಕಲಾವಿದ, ಆಸ್ಥಾನ ಕಲಾವಿದ ಅಂತ ಹೇಳುವ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಕೃಷ್ಣ ಮಠದಲ್ಲಿ ಏನಾದರೂ ಒಂದು ಅವಕಾಶಗಳು ಇದ್ದಲ್ಲಿ ಕರೆ ಮಾಡ್ತಾರೆ, ನೀವು ಬರ್ತೀರಾ, ಫ್ರೀ ಇದ್ದೀರಾ, ಬರ್ತೀರಾ.
ನಾನು ಫ್ರೀ ಇದ್ರೆ ಖಂಡಿತ ನಾನು ಹೋಗಿ ಸೇವೆಯನ್ನು ಮಾಡಿ ಬರ್ತಾ ಇರ್ತೇನೆ. ಹಾಗಾಗಿ ಅದೊಂದು ಒಡನಾಟ ಕಷ್ಟಪಡೋದೊಟ್ಟಿಗೆ ನಡೀತಾ ಇದೆ. ಖಂಡಿತ ಖಂಡಿತ ಸರ್, ಬಹಳಷ್ಟು ಕಾರ್ಯಕ್ರಮ ಇರಬಹುದು, ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಎಷ್ಟು ವರ್ಷದ ಒಡನಾಟ? ಬಹಳಷ್ಟು. ನೀವು ಬಾಲ್ಯದಿಂದ ಹೋಗ್ತಿರ್ಬೋದು. ಹೌದು, ನಾನು ಇಲ್ಲ, ನಾನೊಬ್ಬ ಹಿಮ್ಮೇಳ ಕಲಾವಿದನಾಗಿ ಹೋಗ್ಲಿಕ್ಕೆ ಶುರುವಾದದ್ದು ಸರಿಸುಮಾರು 2000 24 ವರ್ಷ ಆಯ್ತು. 2000 ನಾನು ಹಿಮ್ಮೇಳ ಕಲಾವಿದನಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾ ಇದ್ದೆ. ಅದು ಆ ಸಂದರ್ಭದಲ್ಲಿ ಮಠದಿಂದಲೂ ಬರ್ತಾ ಇತ್ತು, ಎಲ್ಲ ಕಡೆಗಳಿಂದ ನಮ್ಗೆ ಅವಕಾಶಗಳು ಬರ್ತಾ ಇತ್ತು. ನಾನು ಎಲ್ರಿಗೂ ಒಂದೇ ಮಾತು ಹೇಳ್ತಾ ಇದ್ದೆ, ನನ್ನದು ಎಂತಂತ ಹೇಳಿದ್ರೆ ನಾನು ಯಾರೊಬ್ಬನಿಗೂ ಪರ್ಮನೆಂಟ್ ಕಲಾವಿದ ಅಲ್ಲ, ನನಗೆ ನನ್ನ ಡೈರಿ ಅಷ್ಟೇ. ಡೈರಿಯಲ್ಲಿ ಖಾಲಿ ಉಂಟು ಸರಿ ಅಷ್ಟೇ, ನಾನು ಬರ್ತಾನೆ ಬರ್ತೇನೆ, ಇಲ್ಲ ಆಗ್ತಾ ಇಲ್ಲ. ಹಾಗೆ ಅದೊಂದನ್ನು ನಾನು ಪಾಲಿಸ್ತಾ ಪಾಲಿಸ್ತೇನೆ. ನನಗೆ ಎಲ್ಲರೂ ಬೇಕು, ಎಲ್ಲರೂ ಬೇಕು, ಎಲ್ಲರೂ ಬೇಕು, ಎಲ್ಲರೂ ಎಲ್ಲ ಕಲಾವಿದರು ಬೇಕು. ಅಂದ್ರೆ ನಿಮ್ಮ ಈ ಸಮಯ ಪ್ರಜ್ಞೆ ಸರ್, ಅಂದ್ರೆ ನೀವು ಅಲ್ಲಿ ವೃತ್ತಿಯಲ್ಲಿದ್ದೀರಿ, ಉತ್ತಮ ಹುದ್ದೆಯಲ್ಲಿದ್ದೀರಿ, ಅಲ್ಲಿ ಮತ್ತೆ ಇಲ್ಲಿ ಕಾರ್ಯಕ್ರಮ, ಇದೆರಡನ್ನೂ ಎರಡು ದೋಣಿಯಲ್ಲಿ ಪಯಣ ಥರ ಆಗ್ತದೆ, ನಿಮ್ಗೆ ಬ್ಯಾಲೆನ್ಸ್ ತಪ್ಪದೆ ಯಾವ ಥರ ತಪ್ಪಿದ್ದೀಯಾ, ಅಥವಾ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀರಾ ಹೇಗೆ ಸರ್? ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೇನೆ. ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ನನ್ನ ಆಡಳಿತ ಮಂಡಳಿ, ಆಡಳಿತ ಮಂಡಳಿ ಅವರು ಅವರಿಗೆ ಸಂಗೀತ ಮತ್ತು ಲಲಿತ ಕಲೆ ಕ್ಷೇತ್ರದಲ್ಲಿ ಬಹಳಷ್ಟು ಆಸಕ್ತಿ ಇದೆ. ಅವರು ಬಹಳ ಪ್ರೋತ್ಸಾಹ ಮಾಡ್ತಾರೆ. ನಾನೊಬ್ಬ ಕಲಾವಿದ ಅಂತ ಗೊತ್ತಿದೆ, ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿದೆ, ಅವರು ಕಾರ್ಯಕ್ರಮಗಳಿಗೆ ಹೋಗುವಲ್ಲಿಗೆ ತುಂಬ ಸಹಕಾರವನ್ನು ನೀಡ್ತಾರೆ. ಹೌದೌದು, ಕೆಲವೊಮ್ಮೆ ನನ್ನ ಬಾಸ್ ಹೇಳಿದುಂಟು, ಈ ತರ ನೀವು ಹಗಲು ರಾತ್ರಿ ವರ್ಕ್ ಮಾಡ್ತಾ ಇದ್ರಿ, ನಿಮಗೆ ನಿದ್ದೆಗೆ ಸಮಸ್ಯೆ ಬರ್ತಾ ಇಲ್ವಾ ಅವರಲ್ಲ ಅಂತ ಹೇಳಿ ಆ ತರ ಕಾಳಜಿ ಇದೆ. ಆದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೇನೆ, ಪ್ರೋತ್ಸಾಹ ಇದೆ ನನಗೆ. ಹಾಗಾಗಿ ಈಗ ಸರಳ ಹೇಳಿದಾಗೆ ರಜೆ ನಂಗೆ ಇಲ್ದಿರೆ ರಜೆ ಹಾಕಲಿಕ್ಕೆ ಭಾರಿ ಕಷ್ಟ, ಕೊಡುದಿಲ್ಲ. ಈಗ ರಜೆ ಸಿಗ್ತಾ ಇದೆ ನನಗೆ, ಬೇಕಾದಾಗ ರಜೆ ಸಿಗ್ತದೆ. ಆದ್ರೆ ನಾನು ನನ್ನ ಕೆಲಸಗಳ ಬಗ್ಗೆ ನಾನು ಯಾವುದೇ ತರದ ಒಂದು ಇದು ಮಾಡ್ಕೊಳ್ಳೋದಿಲ್ಲ, ಸಂಜಾಯಿಷಿ ಇಲ್ಲ, ಕೆಲಸ ಕೆಲಸ ಮಾಡಿಯೇ ಮಾಡ್ತೇನೆ, ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ. ಅದನ್ನ ಎರಡನ್ನ ಇಟ್ಕೊಂಡು ನಾನು ರಜೆಗೆ ಹೋಗುವಾಗ ನಂಗೆ ರಜೆ ಸಿಗ್ತದೆ, ರಜೆ ಸಿಗ್ತದೆ, ಸಿಗ್ತದೆ ರಜೆ. ಅವರ ಬೆಂಬಲದಿಂದ ಒಂದು, ಖಂಡಿತ ಹೌದು, ಖಂಡಿತ ಖಂಡಿತ ಅವರ ಬೆಂಬಲದಿಂದಾಗಿ 24 ವರ್ಷಗಳಿಂದ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ನನ್ನ ಬಗ್ಗೆ ಗೊತ್ತಿದೆ. ಹೌದು, ನಾನು ಸೇರುವಾಗ ಖಾಲಿ 3 ಮಕ್ಕಳಿದ್ರು, ಈಗ ಸರಿ ಸುಮಾರು 2000 ಮಕ್ಕಳಿದ್ದಾರೆ ನನ್ನ BCA ಕಾರ್ಯಕ್ರಮ. ಅವರಿಗೂ ಹೌದು ಅಭಿಮಾನ ಇದೆ, ಗೊತ್ತಿದೆ. ಸೊ ಅದೊಂದು ನಮಗೆ ವರದಾನ ಅಂತೂ ಖಂಡಿತ, ಅದು ಬೇಕು ಸರ್, ಅದು ಬೇಕು ಖಂಡಿತ. ಅದೊಂದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ನಿಜವಾಗಿ. ಅದೇ ಸರ್, ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆ ನಂತರ ಮಾತು ಮುಂದುವರಿಸೋಣ ಸರ್. ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿಯಾಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಇಂದು ಇದ್ದಾರೆ, ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೇವೆ. ಅವರೇ ಪಿ ಶ್ರೀಧರ ಆಚಾರ್ಯ ಸರ್, ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಅವರ ಸಂಗೀತ ಪಯಣದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಸರ್. ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ನಾವು ಮುಖ್ಯವಾಗಿ ಒಬ್ಬರು ಮಹಿಳೆಯರಾಗಿದ್ದರೆ, ಕಲಾವಿದರಾಗಿದ್ದರೆ, ಅವರಿಗೆ ಮದುವೆ ಆದ ನಂತರದ ಒಂದು ಜೀವನ ಅದು ಹೇಗಿದೆ ಎನ್ನುವುದನ್ನು ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಕಲಾಸಕ್ತಿ ಇರುವಂತ ಯಜಮಾನರು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ, ಬರದಿದ್ರೆ ಅವರ ಸಂಗೀತ ಜೀವನ ಯಾವುದೇ ಕಲಾ ಜೀವನ ಅಲ್ಲಿಗೆ ಮುಟ್ಟಬಹುದು. ಅದೇ ರೀತಿ ಪುರುಷರಿಗಾದ್ರೆ ಒಂದು ಉದ್ಯೋಗ ಸಿಕ್ಕಿದೆ ಕೂಡಲೇ ಆ ಉದ್ಯೋಗ ಸಂಸ್ಥೆ ಹೇಗಿದೆ ಎನ್ನುವುದನ್ನು ನೋಡ್ಬೇಕು. ಉದ್ಯೋಗ ಇಲ್ಲದ್ರೆ ಓಕೆ ಆರಾಮ, ಉದ್ಯೋಗ ಸಂಸ್ಥೆ ನೀವು ಹೇಳಿದ್ರೆ ನಿಮಗೆ ಉದ್ಯೋಗ ಸಮಸ್ಯೆ ಉತ್ತಮವಾಗಿ ಸಿಕ್ಕಿದೆ, ಅಂದ್ರೆ ಒಂದು ಯಜಮಾನರು ಒಳ್ಳೆ ಸಿಕ್ಕಿದ್ದಾರೆ. ಅದೇ ರೀತಿ ಸರ್, ನಿಮ್ಮ ಈ ಪಯಣಕ್ಕೆ ನೀವು ಮದುವೆ ಆದ ನಂತರ ನಿಮ್ಮ ಮಡದಿ, ಆನಂತರ ನಿಮ್ಮ ಮಕ್ಕಳ ಬೆಂಬಲ ಹೇಗಿದೆ, ಮತ್ತೆ ಅವರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಈ ವಿಷಯ ನಿಮ್ಗೆ ಹೇಳಲಿಕ್ಕೆ ಹೋದ್ರೆ ಸ್ವಲ್ಪ ಭಾವುಕನಾಗ್ತಾನೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಮಡದಿ ಶೋಭಾಪಿ ಅಂತ, ಅವಳು ಕೂಡ ಸಂಗೀತದ ಮನೆತನದಲ್ಲೇ ಬಂದವಳು. ನನ್ನ ಮಾವ ಪೆರಡೂರು ವಿಶ್ವನಾಥ್ ಭಟ್ ಅಂತ, ಅವರು ಹಾರ್ಮೋನಿಯಂ ವಾದಕರಾಗಿದ್ರು ಮತ್ತೆ ಯೋಗಪಟುವಾಗಿದ್ರು, ಅವರು ಕೂಡ ಅಧ್ಯಾಪಕರಾಗಿದ್ರು, ಪೆರಡೂರು ಹೈಸ್ಕೂಲ್ ಮಾಸ್ಟರ್ ಆಗಿದ್ರು.
ನನ್ನ ಕಲಾ ಪಯಣಕ್ಕೆ ನನ್ನ ಮಡದಿಯ ಸಹಕಾರ ನೂರಕ್ಕೆ ನೂರು, ನೂರಕ್ಕೆ ನೂರು, ಅದರಲ್ಲಿ ಎರಡು ಮಾತಿಲ್ಲ. ನನಗೋಸ್ಕರ, ನನ್ನ ಕಲಾ ಪಯಣಕ್ಕೋಸ್ಕರ ಅವಳು ತುಂಬ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ತ್ಯಾಗ ಮಾಡಿದ್ದಾರೆ ಮದುವೆ ಮೊದಲಿಂದ ಹಿಡಿದು ಇವತ್ತಿನವರೆಗೂ. ನಮ್ಮ ಮನೆಯಲ್ಲಿ ನನ್ನ ಜವಾಬ್ದಾರಿ ಏನಿದೆಯೋ ಅದನ್ನೆಲ್ಲವನ್ನು ನನ್ನ ಹೆಂಡತಿ ನೋಡ್ಕೊಳ್ತಾರೆ. ಅಂದರೆ ನಾನು ಬೆಳಿಗ್ಗೆ ಹೋದರೆ ರಾತ್ರಿ ಬರೋ ಸಮಯ ಇಲ್ಲ. ಕಾರ್ಯಕ್ರಮಗಳಿದ್ದರೆ 12 ಗಂಟೆಗೋ 1 ಗಂಟೆಗೋ ಗೊತ್ತಿಲ್ಲ. ಪ್ರತಿ ಸತಿ ಬರುವಾಗಲೂ ಅರ್ಧರಾತ್ರಿ ನಿದ್ದೆಗೆಟ್ಟು ಬಾಗಿಲು ತೆಗೆದು ಮನೆಗೆ ಕಳಿಸಿ ಊಟ ಆಯ್ತಾ ಇಲ್ಲ ಅಂತ ಹೇಳಿದ್ರೆ ಊಟ ಹಾಕೋದು, ಅಥವಾ ನನ್ನ ಸಣ್ಣ ಪುಟ್ಟ ಕೆಲಸಗಳಿರುವಂಥದ್ದನ್ನು ಮಾಡೋದು, ನನ್ನನ್ನು ಸಂಪೂರ್ಣ ರೆಡಿ ಮಾಡಿಕೊಟ್ಟು ಕಳಿಸುವಂಥ ಜವಾಬ್ದಾರಿ ನನ್ನ ಹೆಂಡತಿಗೆ. ಅಷ್ಟೇ ಅಲ್ಲದೆ ಮನೆಯ ಸಂಪೂರ್ಣ ಜವಾಬ್ದಾರಿ ಅವಳೇ ನೋಡಿ, ಮಕ್ಕಳ ಜವಾಬ್ದಾರಿ ಇರ್ಬೋದು. ಅವಳು ಕೂಡ ಟೀಚರ್ ಆಗಿದ್ದಾಳೆ, ಟೀಚರ್ ಆಗಿದ್ದಾಳೆ, ಅವಳು ಟೀಚರ್ ಆಗಿದ್ದಾಳೆ. ಅವಳು 20 ವರ್ಷಗಳ ಕಾಲ ಕುಂಜಿಬಿಟ್ಟಿನ TFIMHS ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದು, ನಂತರ ಈಗ 4 ವರ್ಷಗಳಿಂದ ಮಾಧವ ಕೃಪಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ. ಅಲ್ಲಿಯ ಜವಾಬ್ದಾರಿಯೂ ತುಂಬ ಇದೆ, ಮನೆಯ ಜವಾಬ್ದಾರಿಯೂ ತುಂಬ ಇದೆ, ಎರಡನ್ನೂ ಸಂಪೂರ್ಣವಾಗಿ ಅವಳೇ ನಿಭಾಯಿಸ್ತಾ ಇದ್ದಾಳೆ. ನಾನೊಬ್ಬ ನನಗೆ ಅನ್ನಿಸುವಂಥದ್ದು, ನಾನೊಬ್ಬ ಮನೆಗೆ ಒಬ್ಬ ಅತಿಥಿಯಾಗಿ ಹೋಗ್ತಾ ಇದ್ದೇನೆ ಹೇಳುವಂಥದ್ದು ಒಂದು ಭಾವನೆ ಬರ್ತಾ ಇರ್ತದೆ. ಆ ಮಟ್ಟಿನ ಸಹಕಾರ ನನ್ನ ಹೆಂಡತಿ ಮತ್ತೆ ಅವರೇನಾದ್ರು ಕಲಾವಿದರು ಅಥವಾ ಏನಾದ್ರು. ನನ್ನ ಹೆಂಡತಿ ಕಲಾವಿದೆ ಅಲ್ಲ, ಆದರೆ ಕಲೆಯ ಬಗ್ಗೆ ಜ್ಞಾನ ಇದೆ. ಆದರೆ ನನ್ನ ಮಕ್ಕಳನ್ನು ಕಲಾವಿದರನ್ನಾಗಿ ಮಾಡುವಲ್ಲಿಗೆ ಕಲಾ ಪ್ರೋತ್ಸಾಹಕರು, ಪ್ರೋತ್ಸಾಹ ಖಂಡಿತ. ಕಲಾ ಪ್ರೋತ್ಸಾಹ ಅಲ್ಲದಿದ್ರೆ ನಾನು ಇಷ್ಟು ಬೆಳೆದಿದ್ದೆ ಸಾಧ್ಯ ಖಂಡಿತ ಇಲ್ಲ. ಅದರಲ್ಲಿ ಎರಡು ಮಾತಿಲ್ಲ, ಖಂಡಿತ ಖಂಡಿತ. ಎರಡು ಕಲಾ ಪ್ರೋತ್ಸಾಹ ಕಿ ಅಲ್ಲದೆ ಹೋಗ್ತಿದ್ರೆ ನಾನು ಯಾವತ್ತೂ ಈ ಕಾರ್ಯಕ್ರಮಗಳಿಗೆ ಕಲಾವಿದನಾಗಿ ಹೋಗಿ. ಹಿಂದಿನ ಶಕ್ತಿ ಅವರು, ಹಿಂದಿನ ಶಕ್ತಿ ಖಂಡಿತ. ಅದ್ರ ನಿಮ್ಮ ಮಕ್ಕಳು, ಮಕ್ಕಳು ಕೂಡ ಕಲೆಯಲ್ಲಿದ್ದಾರೆ, ಅದರ ಬಗ್ಗೆ ಒಂದೆರಡು ಮಾತು. ನನಗೆ ಇಬ್ಬರು ಹೆಣ್ಣು ಮಕ್ಕಳು, ದೊಡ್ಡವಳು ಶ್ರೀರಕ್ಷ ಅಂತೇಳಿ, ಸಣ್ಣವಳು ಶ್ರೀರಂಜನ್ ಅಂತೇಳಿ. ದೊಡ್ಡವಳು ಈಗ ನಮ್ಮ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಂತಿಮ ವರ್ಷದ ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇದ್ದಾಳೆ. ಸಣ್ಣವಳು ಈಗ ಪ್ರಥಮ PUC ಮಾಡ್ತಾ ಇದ್ದಾಳೆ. ಇಬ್ಬರೂ ಕೂಡ ನೃತ್ಯನಿಕೇತನ ಕೊಡೋರು, ಭರತನಾಟ್ಯ ಕಲಾವಿದರು, ಕಲಾವಿದರು ನೀಡ್ತಾ ಇರ್ತಾರೆ, ಕಲಿತಾ ಇದ್ದಾರೆ. ಹೌದು, ಅದರ ಜೊತೆಗೆ ನನ್ನ ದೊಡ್ಡ ಮಗಳು ಅವಳ ಸಂಗೀತದ ಜೂನಿಯರ್ ಅನ್ನ ನನ್ನ ತಂದೆ ಹತ್ರನೇ ಕಲಿತು, ಆಮೇಲೆ ಉಷಾ ಹೆಬ್ಬಾರ್ ಅವರಲ್ಲಿ ಕಲಿತು ಪರೀಕ್ಷೆ ಬರೆದ್ಲು. ಸೀನಿಯರ್ ಸಂಗೀತ ಕಲಿತಾ ಇದ್ಲು, ಈಗ ಭರತನಾಟ್ಯದಲ್ಲಿ ಸೀನಿಯರ್ ಮುಗಿಸಿ ವಿದ್ವತ್ತನ್ನ ಕಲಿತಾ ಇದ್ದಾಳೆ. ಸಣ್ಣ ಮಗಳದ್ದು ಭರತನಾಟ್ಯಮಲ್ಲಿ ಜೂನಿಯರ್ ಆಗಿದೆ ಆಗಿದೆ. ಹಾಗೆ ಇಬ್ರು ಕೂಡ ಭರತನಾಟ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಹತ್ರ ವಯಲಿನ್ ಯಾರು ನುಡಿಸ್ತಾ ಇಲ್ಲ? ಇಲ್ಲ, ಅಂದ್ರೆ ಕಲೀಲಿಕ್ಕೆ ಅವರಿಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಒಂದಲ್ಲಿ ಶರ್ಮಿಳಾ ರಾವ್ ಹತ್ರ ಹೋಗ್ಬೇಕು, ಅಥವಾ ನನ್ನ ಗುರುಗಳು ರವರಾಜ ಉಪಾಧ್ಯಾಯ ಹತ್ರ ಹೋಗ್ಬೇಕು. ಈ ಭರತನಾಟ್ಯದ ತರಗತಿಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿರುವಾಗ ನಾನು ದೊಡ್ಡ ಮಗಳಿಗೆ ಇಂಜಿನಿಯರಿಂಗ್ ಇದ್ದೆ ಬರ್ತಾ ಉಂಟು, ಹಾಗಾಗಿ ಅದನ್ನ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಕಷ್ಟ, ಮೂರನೇ ದನ ನಂಗೆ ಹಾಕ್ಲಿಕ್ಕೆ ಅಲ್ಲಿ ಮತ್ತೆ ಪ್ರೆಷರ್ ಜಾಸ್ತಿ ಆಗ್ತದೆ. ಹೌದು, ಮತ್ತೆ ನೀವೇ ಕೂತ್ಕೊಂಡು ಸ್ವಲ್ಪ ಹೇಳಿ ಕೊಡ್ಬೇಕು ಅಷ್ಟೇ. ಬಟ್ ನಾನು ಯಾವ ಕ್ಲಾಸಲ್ಲೂ ಮಾಡ್ತಾ ಇಲ್ಲ ಯಾಕಂದ್ರೆ ನಾನೊಂದು ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಿ ಇರ್ಬೇಕು ಅಂತೇಳಿ ನನ್ನ ಆಸೆ. ನೀವು ಅಂದ್ರೆ ಈ ಕ್ಲಾಸ್ ಮಾಡಿದ್ರೆ ನಿಮ್ಗೆ ಪುರ್ಸೊತ್ತಿಲ್ಲ, ಪುರ್ಸೊತ್ ಸಿಗೋದಿಲ್ಲ, ನೀವು ಅಲ್ಲಿ ಕೆಲಸ ಮಾಡ್ಬೇಕು ಸಂಸ್ಥೆಯಲ್ಲಿ, ಇಲ್ಲಿ ಪ್ರೋಗ್ರಾಮಿಗೆ ಹೋಗ್ಬೇಕು. ಅದೇ ನಿಮ್ ಮನೆಗೆ ಸಮಯ ಕೊಡ್ಲಿಕ್ಕೆ ಸಾಕಾಗುದಿಲ್ಲ, ಇಲ್ಲ ಇಲ್ಲ, ಮತ್ತೆ ಇದನ್ನ ತೋರಿಸ್ಕೊಂಡ್ರೆ ಮತ್ತೆ ನಿಮ್ಮ ಅವರು ಮಡದಿಯವರಿಗೆ ಸಿಟ್ಟು ಬರ್ಬೋದು. ಒಳ್ಳೆ ಸರಿ, ಎಲ್ಲರೂ ಅಂದ್ರೆ ನೀವು ಅಂದ್ರೆ ಮುಂದೆ ಮುಂದೆ ನೀವು ರಿಟೈರ್ಡ್ ಆದ್ಮೇಲೆ ಮಾಡಬಹುದು. ಹೌದು, ಯಾಕಂದ್ರೆ ಅದು ಬೇಕಾಗ್ತದೆ ನಿಮಗೆ, ಮನಸ್ಸು ಬರ್ತದೆ. ಅದು ನಿಜವಾಗಿ ನೀವು ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಿ ಅದು ಒಳ್ಳೇದೇ, ಯಾಕಂದ್ರೆ ನಿಮಗೂ ನೆಮ್ಮದಿ. ಕರೆಕ್ಟ್, ಕಾರ್ಯಕ್ರಮ ಅಂದ್ರೆ ಸರ್, ಅದೇ ಸರ್, ತಾವು ಒಬ್ಬರೇ ವಯಲಿನ್ ವಾದಕರು ಮಾತ್ರ ಅಲ್ಲ, ನೀವು ಸಾಹಿತ್ಯ ಆಸಕ್ತಿ ಕೂಡ ನಿಮ್ಮಲ್ಲಿದೆ. ಬಹಳಷ್ಟು ಸಾಹಿತ್ಯದ ಬಗ್ಗೆ ಬಹಳಷ್ಟು ದೇವರ ನಾಮಗಳನ್ನು ಬರೆದಿದ್ದೀರಿ, ಮತ್ತೆ ಬಹಳಷ್ಟು ಕೃತಿಗಳನ್ನು ಬರೆದಿರಿ, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಅದೊಂದು ಸಂದರ್ಭ, ಅದು ಮರೀಲಿಕ್ಕೆ ಆಗದ ಸಂದರ್ಭ. ನೃತ್ಯನಿಕೇತನ ಉಡುಪಿ ಲಕ್ಷ್ಮೀ ಗುರುರಾಜ್ ಅವರ ತಂಡದಿಂದ ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಅಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟು ಬರುವವರು, ನಾವು ಹಿಂದೆ ಬರುವವರು. ಅದರ ನಂತರ ಒಂದು 4-5 ದಿವಸ ನಂತರ ಕೊಡವೂರು ಶಂಕರನಾಡ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮ ಇತ್ತು ಅವರದ್ದೇ. ಸರಿಸುಮಾರು 1.5-2 ದಿವಸದ ಪ್ರಯಾಣ. ಆ ಪಯಣದಲ್ಲಿ ಸುಮ್ಮನೆ ಯಾಕೆ ನಾವು ಕಾಲ ಕಲಿಬೇಕು, ಏನಾದರೂ ಮಾಡೋಣ ಅಂತೇಳಿ ಹೊರಟು, ಆಗ ನನಗೆ ಬಂದದ್ದು ಸಾಹಿತ್ಯ ಆಸಕ್ತಿ. ಅಲ್ಲಿ ಕೂತ್ಕೊಂಡು ಕೊಡವೂರಿನ ಕ್ಷೇತ್ರದ ದೇವರ ಬಗ್ಗೆ ಒಂದು ಪುಷ್ಪಾಂಜಲಿಯನ್ನು ಬರೆದೆ. ಕರ್ಣರಂಜನಿ ರಾಗದಲ್ಲಿ ಒಂದು ಪುಷ್ಪಾಂಜಲಿಯನ್ನು ಬರೆದೆ, ಚೆನ್ನಾಗಿ ಬಂತು. ಅದಕ್ಕೆ ಲಕ್ಷ್ಮೀ ಗುರುರಾಜ್ ಅವರು ತಂಡದವರು ಅದಕ್ಕೆ ಒಳ್ಳೆ ನೃತ್ಯ ಸಂಯೋಜನೆಯನ್ನು ಮಾಡಿದರು. ಅದು ಕೊಡವರಿನ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ಮುಡಿಯು ಬಂತು, ಚೆನ್ನಾಗಿ ಮುಡಿ ಬಂತು. ಅದು ನನ್ನ
ಪ್ರಾರಂಭ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನ ಪ್ರಾರಂಭ. ಅದರ ನಂತರ ಹಲವಾರು ದೇವರನಾಮಗಳನ್ನು ಬರೆದೆ. ಕಾಪು ರಾಶಿ ಪೂಜೆಗೋಸ್ಕರ ಅದೊಂದು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿದೆ. ಖಾಲಿ ರಾಶಿ ಪೂಜೆಯ ಬಗ್ಗೆನೇ ಒಂದು ಪದ್ಯವನ್ನು ಬರೆದಿದ್ದೇನೆ. ಅದನ್ನು ಅಕ್ಷತ ರಾವ್, ಕುಕಿಹಳ್ಳಿ ಅಕ್ಷತ ರಾವ್ ಅವರು ಆಡಿದ್ದಾರೆ. ನಮ್ಮ ಟೀಮ್ ಅವರು ಅದನ್ನು ಹಿಮ್ಮೇಳದಲ್ಲಿ ನೋಡಿಸಿ ಬಹಳ ಚೆನ್ನಾಗಿ ಬಂದಿದೆ. ಅಲ್ಲಿಂದ ನನ್ನ ಪಯಣ ಸ್ಟಾರ್ಟ್ ಆಯಿತು. ಗಣಪತಿಯ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಹಾಗೆ ದೇವರನಾಮಗಳನ್ನು ಬರಿತಾ ಹೋದೆ. ಮತ್ತೆ ಅಷ್ಟೊತ್ತಿಗೆ ಈ ರೂಪಕಗಳನ್ನು ಬರೆಯುವಂಥ ಒಂದು ಅವಕಾಶ ಸಿಕ್ಕಿತು. ಲಕ್ಷ್ಮೀ ಗುರುರಾಜ್ ಅವರಿಗೆ ಗಣೇಶ ಜನನ ಮತ್ತೆ ನವರಸ ಕೃಷ್ಣ, ಕೃಷ್ಣನವರಸ ಅಂದರೆ ಈಗ ಸಾಮಾನ್ಯವಾಗಿ ಶಿವನವರಸದ ಬಗ್ಗೆ ತುಂಬ ಇದೆ. ಈಗ ಅದನ್ನು ಕೃಷ್ಣನವರಸದ ಬಗ್ಗೆ ಅವರೊಂದಷ್ಟು ಇನ್ಪುಟ್ಸ್ ಕೊಟ್ಟರು. ಕೃಷ್ಣನವರಸದ ಬಗ್ಗೆಯೂ ಬರೆದೆ. ರಾಧಾಕೃಷ್ಣ ನಿಕೇತನದವರಿಗೆ ಅವರದ್ದು ಭರತಮುನಿ ಜಯಂತಿಗೋಸ್ಕರ ಏಕಲವ್ಯ, ದೀಪಾವಳಿ ಸಂಭ್ರಮ, ಮೊನ್ನೆ ತಾನೇ ಭರತ ಯಕ್ಷ ನೃತ್ಯ ಪ್ರಸ್ತುತಿ ಅಂತ, ಕೃಷ್ಣ ನವರಸ ಕೃಷ್ಣದು ಭರತ ನೃತ್ಯ ಯಕ್ಷ ಪ್ರಸ್ತುತಿ ಅಂತ ಹಾಗೆ ಒಂದು ಹಲವಾರು ಸಾಹಿತ್ಯ ರಚನೆಯಲ್ಲೂ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಹೀಗೆ ತುಂಬ ಅಂತೇಳಿ ಬರಲಿಲ್ಲ, ಒಂದು ಬೆರಳಿಕೆ ಒಂದು ಸಾಹಿತ್ಯಗಳನ್ನು ನಾನು ರಚಿಸಿದ್ದು ಇದೆ. ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿದ್ದಿದೆ. ಉಡುಪಿಯ ಹಲವಾರು ನೃತ್ಯ ತಂಡದವರು ಅದಕ್ಕೆ ನೃತ್ಯ ಸಂಯೋಜನೆಯನ್ನು ಮಾಡಿದ್ದಾರೆ. ಹೊಸತನ ಅಲ್ಲ ಸರ್, ಹೊಸತನದಿಂದ ಕುಡಿದಂತ ಒಂದು ಅದೇ ರೀತಿ ಇರ್ತವೆ. ಯಕ್ಷಗಾನದಲ್ಲಿ ಕೂಡ ಯಕ್ಷ ಸಂಗೀತಕ್ಕೂ ಕೂಡ ತಮ್ಮ ಒಂದು ಒಂದು ಭಾಗವಹಿಸಿಕೆ ಇದೆ. ಅಲ್ಲೂ ಕೂಡ ಅಂದ್ರೆ ಯಕ್ಷಗಾನದಲ್ಲಿ ಏನ್ ಮಾಡ್ತಾರೆ ವಯಲಿನ್ ಅವರು ಅಂತ ತಿಳ್ಕೊಳ್ಬೋದು ಜನ. ಅಂದ್ರೆ ಯಕ್ಷಗಾನದಲ್ಲಿ ಬೇಕಾದ ಅಬ್ಬರ ಚಂಡೆ ಅಷ್ಟೇ ಅಷ್ಟೇ, ಅದ್ರ ಮಧ್ಯೆ ಇವರೆಂತ ಮಾಡ್ತಾರೆ ಭಾಗವತರಿದ್ದಾರೆ ಅಂತ. ಅದು ಅಲ್ಲಿ ಹೇಗೆ ನೀವು ಅದನ್ನ ರೂಪಿಸಿದ ಸರ್? ಅದು ಒಂದು ಸಂದರ್ಭ, ನನಗೆ ವರ್ಷ ಯಾವುದಂತ ನೆನಪಿಲ್ಲ. ಕೃಷ್ಣ ಮಠದಲ್ಲಿ ಯಕ್ಷಗಾನದ ಸಮ್ಮೇಳನ ಆಗ್ತಾ ಇತ್ತು, ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದಿನ ನನಗೆ ಹರ್ಷ ಸಾಮಗಾರಿಂದ ಕರೆ ಬಂದು ಒಂದು ನವೀನ ಪ್ರಯೋಗ ಮಾಡಬೇಕು ಅಂತ ಇದ್ದಾರೆ. ಯಕ್ಷಗಾನದ ಹಿಂಬೇಳದನ್ನು ಒಟ್ಟುಗೂಡಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು, ಅದರ ಬಗ್ಗೆ ಒಂದು ಏನಾದರೂ ಪರಿಕಲ್ಪನೆ ಇದ್ದರೆ ತಿಳಿಸಿಬಿಡಿ. ಆವಾಗ ನಾನು ಬಾಲಚಂದ್ರ ಭಾಗವತ್ ಬರದಗದವರು ಕೂತ್ಕೊಂಡು ಇಲ್ಲ ಒಂದು ಹೊಸ ಕಲ್ಪನೆ ಮಾಡು ಅಂತ ಹೇಳಿ ಉಡುಪಿಯ ಹೆಸರಂತ ಭಾಗವತರಾದಂತ ನಾರಾಯಣ ಶಿವರಾಯರನ್ನ ಕರ್ಕೊಂಡು ಹೊಸ ಪರಿಕಲ್ಪನೆ ಮಾಡಿದೆ ನಾವು. ಅದೇನಂದ್ರೆ ಭಾಗವತಿಕೆ ಯಕ್ಷ ಸಂಗೀತ ಕೆಲವು ಕಾನ್ಸೆಪ್ಟ್ ಅನ್ನು ತಕೊಂಡು ಶೃಂಗಾರ ರಸ, ಯಕ್ಷಗಾನ ಶೈಲಿಯ ಶೃಂಗಾರ ರಸ, ವೀರ ರಸ ಅಥವಾ ಬೇರೆ ಬೇರೆ ರಸಗಳನ್ನ ತಕೊಂಡು ಭಾಗವತಿ ನಾಲ್ಕು ಜನ ತೆಂಕಿನ ಭಾಗವತರು, ನಾಲ್ಕು ಜನ ಬಡಗಿನ ಭಾಗವತರು, ತೆಂಕಿಗೆ ತೆಂಕಿನ ಹಿಮ್ಮೇಳ, ಬಡಗಿಗೆ ಬಡಗಿನ ಹಿಮ್ಮೇಳ, ಅದರ ಜೊತೆಗೆ ನಮ್ಮದು ಶಾಸ್ತ್ರೀಯ ವಾದ್ಯಗಳು, ಇದೊಂದನ್ನು ಚಿಂತನೆ ಮಾಡಿಕೊಂಡು ಅಲ್ಲಿ ರಾಜಾಂಗಣದಲ್ಲಿ ಪ್ರಸ್ತುತಿಪಡಿಸಿದೆವು. ಅಮೋಘವಾಗಿ ಬಂತದ್ದು, ಅದು ನಮ್ಮ ಕಲ್ಪನೆಗೂ ಮೀರಿದಂಥ ಒಂದು ಯಶಸ್ಸನ್ನು ಪಡೆಯಿತು. ಅದರ ನಂತರ ಹಲವಾರು ಪ್ರಯೋಗಗಳು ಅದರ ಕಂಡುಕೊಂಡಿತು. ಅವಾಗ ನಮಗೆ ಅಂತಂದರೆ ನನಗೆ ಮುಖ್ಯವಾಗಿ ವಯಲಿನ್ ವಾದನಕ್ಕೆ ತೆಂಕಿನ ಭಾಗವತರಾದಂಥ ಕುಂಬಳೂರು ಶ್ರೀಧರ ರಾಯರ್ ಇರ್ಬೋದು, ಪುತ್ತಿಗೆ ರಘುರಾಮ್ ಹೊಳ್ರು ಇರ್ಬೋದು, ಹಾಗೆ ಪಟ್ಲ ಸತೀಶ್ ಶೆಟ್ಟಿ ಅವರು, ಅವರೆಲ್ಲ ಒಂಥರ ಶಾಸ್ತ್ರೀಯ ಶೈಲಿಗೆ ಬಂದರು. ಕೆಲವೊಮ್ಮೆ ಟೀಕೆಗಳು ಬಂದದ್ದಿದೆ, ಅಂದ್ರೆ ಯಕ್ಷಗಾನದ ಮಟ್ಟು ಬಿಟ್ಟು ನೀವು ಶಾಸ್ತ್ರೀಯಕ್ಕೆ ಬರ್ತಾ ಇದ್ದೀರಿ ಅಂತ ಒಂದೆರಡು ಮಾತುಗಳು ಬಂದಿದೆ. ಅದು ಬಿಟ್ಟರೆ ಶಾಸ್ತ್ರೀಯವಾಗಿ ನಮ್ಮನ್ನು ಅವರು ತೊಡಗಿಸಿಕೊಂಡಿದ್ದಾರೆ, ತೆಂಕಿನವರು, ಬಡಗಿನ ಬಡಗಿನವರು. ಈವನ್ ನಮ್ಮ ಹಿರಿಯ ಭಾಗವತರ ಬಲಿಪ ನಾರಾಯಣ ಭಾಗವತರ ಭಾಗವತಿಗೆ ನನಗೆ ನಡೆಸುವ ಅವಕಾಶ ಸಿಕ್ಕಿದೆ. ಎಲ್ಲ ಹಿರಿಯ ಭಾಗವತರ ಇದಕ್ಕೆ ಸಂಗೀತದ ಕ್ಷೇತ್ರದಲ್ಲಿ ನಾನು ಅವ್ರು ನಡೆಸಿದ ಅವಕಾಶ ಸಿಕ್ಕಿದೆ. ಈವನ್ ಪಟ್ಲ ಸತೀಶ್ ಅವರದ್ದು ಒಂದು ದೊರೆ ಸುರುಳಿಗೆ, ಯಕ್ಷಗಾನ ಸಂಗೀತದ ದೊರೆ ಸುರುಳಿಗೆ ನಾನು ವಯಲಿನ್ ಸಹಕಾರ ನೀಡಿದ್ದು ಇದೆ. ದೊರೆ ಸುರುಳಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹಾಗೆ ಯಕ್ಷಗಾನದ ಶೈಲಿಯಲ್ಲೂ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೆ. ನಾನೆಲ್ಲ ತುಂಬಾ ಜನ ಅನಂತರ ಬಂದವರಿದ್ದಾರೆ. ಈವನ್ ಶರ್ಮೇಳ ರಾವ್ ಅವರು ಬಂದಿದ್ದಾರೆ, ಮತ್ತೆ ನಿನ್ನೆ ಏನೋ ತಿರ್ಕೊಂಡು ಕಾಣ್ತಾರೆ ನಾರಾಯಣ ಅಯ್ಯ ಅಂತ ಮೈಸೂರಿನವರು, ಏಜ್ಡ್ ಅವರು ನುಡಿಸ್ತಾ ಇದ್ರು ಯಕ್ಷಗಾನ ಕ್ಷೇತ್ರದಲ್ಲಿ. ಖಂಡಿತ, ಅಂದ್ರೆ ಅದೊಂಥರ ಹೊಸ ಪ್ರಯೋಗ. ಹೌದು ಸರ್, ಹೌದು ಹೊಸ ಪ್ರಯೋಗ ಅಂದ್ರೆ ಯಾರು ಮಾಡಿರಲಿಲ್ಲ. ಕಡಿಮೆ ವಯಲಿನ್ ಎಲ್ಲ ಆದ್ರೂ ಒಟ್ಟಿಗೆ ಮೃದಂಗ ವಯಲಿನ್ ಎಲ್ಲ ಹೋಗುದು ಕಡಿಮೆ. ಹೌದು, ಆದ್ರಿಂದ ಒಂದು ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿದ್ದೀರಿ. ಹೌದು, ನೀವು ನಿಮ್ಮ ಒಂದು ಬಳಗದವರು ಬಳಗದವರು. ಅದರ ಸರ್ ಟೀಚರ್ಸ್ ಅಸೋಸಿಯೇಷನ್ಸ್ ಮಂಗಳೂರಿನ ಅದರ ಅಧ್ಯಕ್ಷರಾಗಿ ನೀವು ಇದ್ದೀರಿ, ಅದರ ಬಗ್ಗೆ ಅದರ ಜವಾಬ್ದಾರಿ ಬಗ್ಗೆ ಒಂದೆರಡು ಮಾತು ಸರ್.
ನಾನು ಅದೇ 2000 ನನ್ನದು ಪ್ರೊಫೆಷನ್ ಸ್ಟಾರ್ಟ್ ಆದದ್ದು 1998 ನಿಟ್ಟೆಯಲ್ಲಿ ನಾನು ಶುರುವಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದು. ನಂತರ 2-3 ಕಾಲೇಜ್ ಆಗಿ 2000 ನಾನು ಮಂಗಳೂರಿನ ಶ್ರೀನಿವಾಸ ಕಾಲೇಜಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಸರ್, ಒಬ್ಬರು ಕರೆ ಮಾಡಿದ್ದಾರೆ ನಿಮ್ಮ, ಯಾರು ಅಂತ ನೋಡೋಣ. ನೋಡೋಣ, ಸರ್ಪ್ರೈಸ್ ಯಾರು ನೋಡೋಣ. ಅವ್ರು ಹೇಳೋದಿಲ್ಲ, ನೀವೇ ಹೇಳ್ಬೇಕು. ಅಲ್ಲ ಸರಿ. ಹಲೋ, ನಮಸ್ತೆ ಸರ್. ಹಲೋ, ಹಲೋ, ನಮಸ್ತೆ. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಇಂದು ನಮ್ಮೊಂದಿಗೆ ಶ್ರೀಧರ್ ಆಚಾರ್ಯ ಇದ್ದಾರೆ. ನಮಸ್ತೆ. 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 ನಮಸ್ತೆ ಕೊಡಂಚರ. ನಮಸ್ತೆ. ನಮಸ್ತೆ. ನಮಸ್ತೆ ರಾಮಕೃಷ್ಣ ಕೊಡಂಚರ್. ನಮ್ಮ ಬಹಳ ಆತ್ಮೀಯರು. ಅವರು ಶ್ರೀಧರ್ ಆಚಾರ್ಯ ನಮ್ಮ ಡ್ಯಾನ್ಸಿಗೆಲ್ಲ ವೈಲಿಂಗ್ ಬರ್ತಾ ಇದ್ರು ಅವರು. ಹಾಗೆ ಹೌದು ಸರ್. ವಿಶೇಷ ಅಂದ್ರೆ ಹೇಳಿದ ಕೂಡಲೇ ಒಪ್ಪಿ ಆಯ್ತು ಅಂತ ಹೇಳಿ ಕೂಡಲೇ ಬರ್ತಾರೆ. ಏನು ಇದು ಮಾಡುದಿಲ್ಲ, ಡಿಮ್ಯಾಂಡ್ ಇಲ್ಲ, ಏನಿಲ್ಲ, ಹೀಗೆ ಬರ್ತಾರೆ. ನಾವು ಅವರು ಇಲ್ಲಿ ದೇವಸ್ಥಾನಗಳಲ್ಲಿ ಅಷ್ಟಾವಧಾನ ಸೇವೆ ಅಂತ ಆಗ್ತದೆ ಉತ್ಸವ ಟೈಮಲ್ಲಿ, ಹಾಗೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಬೈಲೂರು ದೇವಸ್ಥಾನ, ಕಡಿಯಾಳಿ ದೇವಸ್ಥಾನ, ಮತ್ತೆ ಅನಂತೇಶ್ವರ, ಚಂದ್ರಮುಡೀಶ್ವರ ದೇವಸ್ಥಾನ, ಕಾಪು ದೇವಸ್ಥಾನದಲ್ಲಿಯೂ ವಿಶೇಷವಾಗಿ ಯಾವುದು ರಾಶಿ ಪೂಜೆ ಎಲ್ಲ ಆಗ್ತಾ ಇತ್ತು. ಶ್ರೀಧರ ಆಚಾರ. ಅದೇ ಇವರು ಸಂಗೀತದ ಇದೆಲ್ಲ ಇವರೇ ನೋಡ್ಕೊಳ್ಳೋದು. ಹಾಗೆ ತುಂಬಾ ಉಡುಪಿ ಮಂಗಳೂರಲ್ಲೆಲ್ಲ ಫೇಮಸ್ ಆಗಿದ್ದಾರೆ ಅವರು. ಒಂದು ಈಗ ಹಾಡು ಹಾಕ್ತಾ ಇದ್ರೆ ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಚೇಂಜ್ ಆಗ್ಬೇಕು ಅಂತಾದ್ರೆ ಒಂದು 2 ಬೀಟ್ಸ್ ಅಲ್ಲೇ ಕೂಡಲೇ ರಾಗ ಚೇಂಜ್ ಮಾಡಿಕೊಡ್ತಾರೆ ಹಾಡುವವರಿಗೆ. ಒಳ್ಳೆ ಸ್ಕೋಪ್ ಮಾಡಿಕೊಡ್ತಾ ಇದ್ದಾರೆ. ಹೌದು, ಅದೇ ಸಾಧಾರಣ ಮಟ್ಟಿಗೆ ಹೆಚ್ಚು ಯಾರಿಗೆ ಆಗುದಿಲ್ಲ. ಅವರಿಗೆ ರಾಗ ಹೇಳಿದ್ರೆ ಸಾಕು, ಆವರ್ತದಲ್ಲಿ ಒಂದು ಈಗ ಆದಿತಾಳದ ಆವರ್ತದಲ್ಲಿ 8 ಬೀಟ್ಸ್ ಇದ್ರೆ 2 ಬೀಟ್ಸ್ ಅಲ್ಲಿ ಅವರು ರಾಗ ಚೇಂಜ್ ಮಾಡಿ ಕೊಡ್ತಾರೆ. ಹಾಗೆ ರಾಶಿ ಪೂಜೆಗೆಲ್ಲ ತುಂಬಾ ಇದು ಮಾಡಿದ್ದಾರೆ. 24 ಗಂಟೆ 12 ರಾಶಿಯಲ್ಲಿ ಸಾಧಾರಣ ಒಂದು 8 ಗಂಟೆ ಫುಲ್ ಕಾರ್ಯಕ್ರಮ ಇರ್ತದೆ, ಸಂಗೀತ ಡ್ಯಾನ್ಸ್ ಇದಕ್ಕೆಲ್ಲ ತುಂಬಾ ಇದು ಮಾಡ್ತಾ ಇದ್ರು. ಸಂತೋಷ ಆಯ್ತು. ನಮಗೆ ಒಂದು ಪ್ರೇರಣೆ ಇವರೇ ಕೊಡಂಚರೆ, ರಾಮಕೃಷ್ಣ ಕೊಡಂಚರೆ. ತುಂಬಾ ಹೌದು, ನಾವೀಗ ಕಲೆ ಕಲಿಯುವುದೇ ದೇವತಾ ಸೇವೆಗೋಸ್ಕರವಾಗಿ ಕಲಿಯುದು. ಹೀಗಿರುವಾಗ ಅದನ್ನ ನಮ್ಗೊಂದು ದೇವಸ್ಥಾನದವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರ ಉತ್ಸವ ಕಾಲದಲ್ಲಿ ಸೇವೆ ಮಾಡುವ ಅದೊಂದು ಅವಕಾಶ, ಅವ್ರು ಕೊಡುವ ಅವಕಾಶ. ಮತ್ತೆ ಮಂಗಳೂರಿನವ್ರದ್ದು ಮೊನ್ನೆ ಪೂರ್ತಿ ಬಂದಿದ್ದಾರೆ, 12 ಗ್ರೂಪ್ ಮಂಗಳೂರಿನವ್ರು ಬಂದಿದ್ರು. ಹೋದ ವರ್ಷ ಉಡುಪಿಯವರು ಎಲ್ಲ ಗ್ರೂಪ್ನವರೆಲ್ಲ ಬಂದಿದ್ರು. ಹಾಗೆ ಅದಕ್ಕೆಲ್ಲ ಪೂರಕ ಹಾಗೆ ಹಿಮ್ಮೇಳ ಹೇಗಂತ ಹೇಳಿದ್ರೆ ನಮ್ಗೆ ತಾಯಿ ಹಾಗೆ. ಹೌದು, ತಾಯಿ ಚೆನ್ನಾಗಿದ್ರೆ ಅಲ್ಲಿ ಕುಣಿಯುವವರಿಗೂ ಖುಷಿ ಆಗ್ತದೆ. ಹೌದೌದು, ಆಡಿಯನ್ಸ್ ತಂದೆ ಹಾಗೆ. ಹಾಗೆ ತಾಯಿಯ ಸ್ಥಾನದಲ್ಲಿ ಇವರು ಇದ್ದಾರೆ, ಯಾರು ನಮ್ಮ ಶ್ರೀಧರ್ ಆಚಾರ್ಯ ಇದ್ದಾರೆ. ಹಿಮ್ಮೇಳ ಮಕ್ಕಳ ಮಧ್ಯೆ ಕುಣಿತಾರೆ ಅಲ್ಲ ಸರ್? ಅಷ್ಟೇ. ಹೌದು, ಹಿಮ್ಮೇಳ ಗಟ್ಟಿ ಇದ್ರೆ ಅವರಿಗೆ ಸ್ಫೂರ್ತಿ ಬರ್ತದೆ. ಹೌದು, ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾದವರು ಇವರು ಕೊಡಂಚ. ಅವರ ಜವಾಬ್ದಾರಿ ಬಹಳ, ಅವ್ರ ಯಜಮಾನರು ತುಂಬಾ ವರ್ಷಗಳಿಂದ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಕೊಡಂಚರು. ಅದೇ ತಾಯಿಯ ಸ್ಥಾನದಲ್ಲಿ ಇರೋದ್ರಿಂದ ಅದು ನಮ್ಗೆ ಪೂರಕವಾಗಿ ನಮ್ಗೂ ಸ್ಫೂರ್ತಿ ಬರ್ತದೆ. ಹಿಮ್ಮೇಳದವ್ರು ಗಟ್ಟಿದ್ರೆ, ವಾಯಿಲಿನ ಮೃದಂಗ ಎಲ್ಲ ಗಟ್ಟಿದ್ರೆ ನಮ್ಗೆ ಸ್ವಲ್ಪ ಸ್ಫೂರ್ತಿ ಬರ್ತದೆ. ಹಾಗೆ ಖಂಡಿತ ಖಂಡಿತ, ತುಂಬಾ ಸಂತೋಷ ಆಯ್ತು. ಬಹಳ ಖುಷಿಯ ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮ್ಗೆ ನಮ್ಮ ಚಾನಲ್ ಪ್ರೀತಿಯ ಧನ್ಯವಾದಗಳು ಸರ್. ನಾನು ಇಲ್ಲೇ ಇದ್ದೇನೆ, ಇಲ್ಲಿ ಪಾಜಕದಲ್ಲಿ ಇದ್ದೇನೆ. ಬಾಲಸುಬ್ರಹ್ಮಣ್ಯಂ ಇದ್ದಾರೆ ಇಲ್ಲಿ. ಆಗ್ಲಿ ಸರ್. ಸಂಗೀತ ಮಹಾಶ್ ಅವರು. ಹೌದು ಸರ್. ಆಗಲಿ ಸರ್, ಧನ್ಯವಾದಗಳು. ಸರಿ 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 ಸರಿ, ಓಕೆ. ಅವರದೊಂದು ನಿಜವಾದ ವ್ಯಕ್ತಿತ್ವ, ದೊಡ್ಡ ಪುರೋಹಿತರು ಅವರು, ದೇವಸ್ಥಾನದಲ್ಲಿ ದೊಡ್ಡ ವಿದ್ವಾಂಸರು, ಭರತನಾಟ್ಯ ವಿದ್ವಾಂಸರು. ಅರೆ, ಯಾವುದೇ ಒಂದು ಕೆಲಸಕ್ಕೆ ಬರ್ಬೇಕಾದ್ರು ಯಾವ ಹೀಸ್ ಡೌನ್ ಟು ಅರ್ತ್ ಅಂತ ವ್ಯಕ್ತಿತ್ವ. ಹೌದೌದು, ಅವರಲ್ಲಿ ನಾನು ಅದನ್ನೊಂದು ಕಲ್ತದ್ದೆ. ಹೌದೌದು, ಅಂತ ದೊಡ್ಡ ಮಟ್ಟದ ವ್ಯಕ್ತಿತ್ವ, ಯಾವ ಸಣ್ಣ ಕೆಲಸಕ್ಕೂ ಅವ್ರು ರೆಡಿ ಅಂತ. ಸೊ ಈ ಇದೆಲ್ಲ ನಮಗೆ ನನಗೆ ಕೆಲವೆಲ್ಲ ಪಾಠಗಳು ಬಂದದ್ದು ಇಂಥ ಒಂದು ಸಜ್ಜನರ ಕೂಡುವಿಕೆ. ಯಾರ್ಯಾರು ಯಾವ್ಯಾವ ಇದರಲ್ಲಿದ್ರು ಕೂಡ ಎಷ್ಟು ಸರಳವಾದ ಜೀವನ ನಡೆಸ್ತಾರೆ ಅಂತ, ಅಂತ ಒಂದು ವ್ಯಕ್ತಿತ್ವ ನಮ್ಮ ಕೊಡಂಚರ. ಹಾಗೆ ಇದರ ಬಗ್ಗೆ ಅಧ್ಯಕ್ಷ ಮಂಗಳೂರು ಅದೇ ಸರಿಸುಮಾರು 2015 ಮಂಗಳೂರು ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹಲವಾರು ಜವಾಬ್ದಾರಿಗಳನ್ನು
ತಗೊಂಡಿದ್ದೇವೆ. ಅದು ಪಠ್ಯಕ್ರಮವನ್ನ ರೂಪುಗೊಳಿಸುವುದರಲ್ಲಿರ್ಬೋದು ಅಥವಾ ಪರೀಕ್ಷಾಂಗ ಯಾವುದೇ ವಿಷಯಗಳಿರ್ಬೋದು ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಅಧೀನಕೊಳ್ಳಪಟ್ಟಂತ ಒಂದು 58-60 ಕಂಪ್ಯೂಟರ್ ಸೈನ್ಸ್ ಕಾಲೇಜ್ಗಳ ಅಧ್ಯಾಪಕರದ ಒಕ್ಕೂಟ ಇದೆ, ಮಂಗಳೂರು ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಒಕ್ಕೂಟ ಇದೆ. ಅದರಲ್ಲಿ ಮೊದಲನೇದಾಗಿ 2 ವರ್ಷಗಳ ಕಾಲ ನಾನು ಸೆಕ್ರೆಟರಿ ಆಗಿದ್ದೆ. ಆ ನಂತರ 2015 ನಾನೇ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಹಲವಾರು ಜವಾಬ್ದಾರಿಗಳಿದ್ದವು, ಪಠ್ಯಕ್ರಮ ರೂಪಿಸುವಂಥದ್ದಿರ್ಬೋದು ಅಥವಾ ಪಠ್ಯಕ್ರಮವನ್ನು ಮಕ್ಕಳಿಗೆ ಯಾವ ಥರ ಬೋಧಿಸುವಂಥದ್ದಿರ್ಬೋದು. ಒಂದು ಯಾವುದೋ ಒಂದು ಒಂದು ಸಮಾನತೆ ಬೇಕು ಎಲ್ಲ. ಮಂಗಳೂರು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಸಾಧಾರಣ ಗೋಣಿಗೊಪ್ಪದಿಂದ ಹಿಡಿದು ಇತ್ತಲಾಗೆ ಬೈಂದೂರಿನವರೆಗೆ ವ್ಯಾಪಿಸಿದೆ ಎಲ್ಲ ಕಾಲೇಜುಗಳು. ಯಾರು ಯಾವ ಥರ ಪಠ್ಯಕ್ರಮವನ್ನು ಅದನ್ನು ಪಾಲಿಸಬೇಕು ಅಥವಾ ಯಾವ ಥರ ಪಾಠ ಮಾಡಬೇಕು ಅದರ ಬಗ್ಗೆ ಒಂದು ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ಅದಕ್ಕೋಸ್ಕರ ಇದೊಂದು ಅಸೋಸಿಯೇಷನ್ ಅದು. ಅದರಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. 2017 ನಂತರ ನಾವು ನಮ್ಮದೇ ವಿಶ್ವವಿದ್ಯಾಲಯ ಆಗ್ಲಿಕ್ಕೆ ಹೋಗಿ ಅಲ್ಲಿಂದ ನಾನು ಹೊರಗೆ ಬರಬೇಕಾಯ್ತು. ಆದರೂ ಇವತ್ತಿಗೂ ಅಲ್ಲಿಯ ಎಲ್ಲ ನಾನು ಅದರ ಮೆಂಬರ್ ಆಗಿದ್ದೇನೆ, ಈಗಲೂ ಕೂಡ ಹೌದು ಜೀವ ಸದಸ್ಯನಾಗಿದ್ದೇನೆ. ಅಲ್ಲಿಯ ಎಲ್ಲ ಕಾರ್ಯಕ್ರಮಗಳು ಎಲ್ಲ ನನ್ನ ಗಮನಕ್ಕೆ ಬರ್ತಾ ಇದೆ, ನನ್ನದೊಂದು ಖಂಡಿತ ಖಂಡಿತ ಸರ್. ಅಂದರೆ ಅದು ಬೇಕು, ನಿಮ್ಮ ಸಂಸ್ಥೆಯಲ್ಲಿ ಒಂದು ನೀವು ಉನ್ನತ ಸ್ಥಾನದಲ್ಲಿದ್ದಿರಿ, ಅದು ಕೂಡ ಒಂದು ನಿಮ್ಮ ಒಂದು ಕೆಲಸವನ್ನು ನೋಡಿ ನೀಡಿದಂತ ಒಂದು ಪಟ್ಟ. ಅಲ್ಲಿಗೆ ಕಲೆ ಬರುವುದಿಲ್ಲ, ಕಲೆ ವಿಭಾಗ ಬರುವುದಿಲ್ಲ, ಅಲ್ಲಿ ನಿಮ್ಮ ಕೆಲಸ ಪ್ರಾಮಾಣಿಕವಾಗಿ ಕೆಲಸ. ಅಲ್ಲೂ ಕೂಡ ಪ್ರಾಮಾಣಿಕತೆ, ಇಲ್ಲೂ ಕೂಡ ಪ್ರಾಮಾಣಿಕತೆ, ಎರಡು ಕಡೆ ಮೆಚ್ಚಬೇಕು ಸರ್. ನಿಭಾಯಿಸ್ಕೊಂಡು ಹೋಗ್ತಿರಲ್ಲ, ಅದು ಮೆಚ್ಚಬೇಕು. ಕೆಲವರು ಹೇಳ್ತಾರೆ ಅಯ್ಯೋ ನಂಗೆ ಕೆಲಸ ಒತ್ತಡ ಮರ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮಾಡ. ತುಂಬಾ ಜನ ನಾನು ನೋಡಿದ್ದೇನೆ, ತುಂಬಾ ಕಲಾವಿದರು ಹೇಳಿದ್ದಾರೆ ನಂಗೆ ಕಲೆಗೆ ಬರಬೇಕಾದ್ರೆ ಕಲಾವಿದನಾಗಿ ಇರಬೇಕು, ಅದರಲ್ಲಿದ್ರೆ ಅರ್ಧ ಆಗಿಬಿಡ್ತಾನೆ. ಬಹಳ ಕಷ್ಟ ಇದೆ, ಅದು ಕಷ್ಟ ಇದೆ. ಅರೆ ಒಂದೇ ನನ್ನ ಪಾಲಿಸಿ ಅಂತ ಹೇಳಿದ್ರೆ ನಾನು ಯಾವುದಕ್ಕೂ ಕೂಡ ಟೆನ್ಷನ್ ತಗೊಳ್ಳುವ, ಆರಾಮಿರ್ಬೇಕು, ಆರಾಮಿರ್ತಾನೆ. ಬಂದಂತೆಲ್ಲ ಬರಲಿ, ಗೋವಿಂದನದೇ. ಅಚ್ಚೆ ಸರ್, ಅದೇ ಸರ್, ನೀವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಒಂದು ಏನು ತಯಾರಿ ಹೇಗಿರ್ತದೆ ಸರ್? ಅಂದ್ರೆ ಈಗಲ್ಲ, ಮೊದಲು ತಯಾರಿ ಯಾರು ಒಬ್ರು ಇದ್ರೆ ಒಂದು ಕಾರ್ಯಕ್ರಮಕ್ಕೆ. ಈಗ ನಾನು 2 ತರಹದ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದೇನೆ. ಒಂದು ಭರತನಾಟ್ಯಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಕಚೇರಿ ಸಂಬಂಧಪಟ್ಟದ್ದು. ಭರತನಾಟ್ಯ ಕಚೇರಿ, ಭರತನಾಟ್ಯಕ್ಕಾಗುವಾಗ ಒಂದು ಸಮೂಹ ನೃತ್ಯ ಪ್ರದರ್ಶನ ಅಂತ ಇರ್ತದೆ, ಮತ್ತೊಂದು ಏಕವ್ಯಕ್ತಿ ಪ್ರದರ್ಶನ. ಸಮೂಹ ನೃತ್ಯ ಪ್ರದರ್ಶನ ಸರಿಸುಮಾರು ಉಡುಪಿ ಮಂಗಳೂರಲ್ಲಿ ಆಗುವಂತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂಥರ ಒಂದೇ ತರದ ಒಂದು ಸ್ಟ್ರಕ್ಚರ್ ಪ್ಯಾಟರ್ನ್ ಇರ್ತದೆ. ಹಾಗಾಗಿ ಅದನ್ನು ಅಷ್ಟು ಹೆದರುವ ಪರಿಸ್ಥಿತಿ ಇರುವುದಿಲ್ಲ. ಆದರೂ ಕೆಲವರಲ್ಲಿ ನಾನು ಕೇಳಿದುಂಟು, ನೀವು ಏನೆಲ್ಲ ಐಟಮ್ ಮಾಡ್ತಾ ಇದ್ದೀರಿ ಅದೊಂದು ಸ್ಕ್ರಿಪ್ಟ್ ನನಗೆ ಕಳಿಸಿಕೊಡಿ, ನಾನು ಟ್ಯಾಬೆಲ್ಲ ಕೊಡ್ತೇನೆ ನೋಡ್ಕೊಳ್ತೇನೆ ಬರ್ತಾರೆ. ಏಕವ್ಯಕ್ತಿ ಪ್ರದರ್ಶನಕ್ಕಾಗುವಾಗ ಅದು ಸಾಮಾನ್ಯವಾಗಿ ರಂಗ ಪ್ರವೇಶ, ಅದಕ್ಕಾಗುವ ಒಂದು 2-3 ಇದು ಬೇಕಾಗ್ತದೆ, ಪ್ರಾಕ್ಟೀಸ್ ಬೇಕಾಗ್ತದೆ, ರಿಹರ್ಸಲ್ ಬೇಕಾಗ್ತದೆ. ಅಲ್ಲಿಗೆ ಹೋಗಿ ರಿಹರ್ಸಲ್ ಮಾಡಿ ಅಲ್ಲಿ ಕರೆಕ್ಟ್ ಕೇಳಿಕೊಂಡು ನೋಡ್ಕೊಂಡು ಯಾವ ಥರ ನಾನು ನುಡಿಸ್ಬೇಕು ಅಂತೇಳಿ ಹೇಳಿ ಹಾಗೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಆ ನಂತರ ಕಚೇರಿಗೆ ಹೋಗ್ತಾ ಇದ್ದಾರೆ. ಅಥವಾ ಸಂಗೀತ ಕಚೇರಿಗೆ ಬರುವಾಗ ಹಾಡುವವರು ಯಾರು, ಯಾವ ಶ್ರುತಿ, ಏನೆಲ್ಲ ಹಾಡ್ತಾರೆ ಅದನ್ನೆಲ್ಲ ಮೊದಲು ನಾನು ಕೇಳಿಕೊಂಡು ಪೂರ್ವಿಭಾವಿ ತಯಾರಿ ನನ್ನಾಗಿ ನನ್ನೊಳಗೆ ನಾನು ಮಾಡಿಕೊಂಡು ನಾನು ಹೋಗ್ತಾ ಇರ್ತೇನೆ. ಇದು ನನ್ನದೊಂದು ಕಾರ್ಯಕ್ರಮಕ್ಕೆ ಹೋಗುವ ಮೊದಲಿನ. ಈ ಭರತನಾಟ್ಯದಲ್ಲಿ ಒಂದು ಇನ್ಸಿಡೆಂಟ್ ಬಹಳ ರೋಚಕ ಸಂಗತಿ ಹೇಳಿ ಸರ್, ಪೂರ್ವ ತಯಾರಿಯ ಬಗ್ಗೆ. ಕರೂರು ನೃತ್ಯ ಸಭಾ ಅಂತೇಳಿ ಒಂದು ಸಭೆ ಉಂಟು ತಮಿಳ್ನಾಡಲ್ಲಿ, ಅದು ಬಹಳ ಉನ್ನತ ಮಟ್ಟದ ವೇದಿಕೆ. ಅಲ್ಲಿ ಬರುವವರು ಎಲ್ಲರೂ ನೃತ್ಯ ಕಲಾವಿದರು, ವಿದ್ವತ್ಪೂರ್ಣ ಕಲಾವಿದರು, ನೋಡುವ ಪ್ರೇಕ್ಷಕರು ಕೂಡ ವಿದ್ವತ್ಪೂರ್ಣ ಪ್ರೇಕ್ಷಕರೇ. ಅಲ್ಲಿಗೆ ಒಮ್ಮೆ ನಮ್ಮ ಉಡುಪಿಯ ತಂಡ ಮಣಿಪಾಲದಲ್ಲಿ ಇದ್ರು, ಈಗ ಅವರು ಬೇರೆ ಪಾಂಡಿಚೇರಿಯಲ್ಲಿದ್ದಾರೆ, ವಿದುಷಿ ಅಪರ್ಣಾ ಶರ್ಮಾ ಅಂತ ದೊಡ್ಡ ವಿದುಷಿ, ಅವರ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಿತ್ತು, 1/2 ಗಂಟೆ ಕಾರ್ಯಕ್ರಮ. ಅವರು ಮಾಡಿದ ನೃತ್ಯ ಒಂದು ದೇವರ ನಾಮ, ಅದರಲ್ಲಿ ಸಂಚಾರಿ ಭಾವಗಳಲ್ಲಿ ಇತ್ತು, ಕ್ಷೀರಸಾಗರ ಶಯನ ಅಂತೇಳಿ ದೇವಗಾಂಧರಿ ರಾಗದಲ್ಲಿ ಇದ್ದದ್ದು. ತುಂಬ ಪ್ರಾಕ್ಟೀಸ್ ಆಯಿತು. ನಾನು ವಯಲಿನಿಗೆ ನನ್ನ ಮಿತ್ರ ನಿತೀಶ್ ಅಮ್ಮಣ್ಣ ಅಂತೇಳಿ ಅವರು ಕೊಳಲಿಗೆ ಇದ್ರು. ಯಾವುದೋ ಒಂದು ಮೂಲೆಯಲ್ಲಿ ನಮಗೆ ಸ್ವಲ್ಪ ಅಸಮಾಧಾನ, ಈಗ ಒಂದೇ ರಾಗ ಇಟ್ಕೊಂಡು ನಮಗೆ ಭಾವನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇದು ಬರ್ತಾ ಇತ್ತು ನಮ್ಮಲ್ಲಿ. ಕೊನೆಗೆ ವೇದಿಕೆ ಹತ್ತಬೇಕಾದ್ರೆ ಒಂದು ಕೇಳ್ಕೊಂಡೆ ಡಾನ್ಸ್ ಮಾಡೋರ ಹತ್ರ, ಅಪರ್ಣಾ ಶರ್ಮನ ಹತ್ರ,
ನಡುವೆ ನಾನು ರಾಗಗಳನ್ನ ಬದಲಿಸಬಹುದಾ, ಆಮೇಲೆ ಅಲ್ಲಿಗೆ ಬರ್ತೇನೆ. ಈಗ ಕೊಡಂಚರ್ ಹೇಳಿದ ಹಾಗೆ ಅನುಭವ ಇರುವ ರಾಗವನ್ನು ನಾನು ಬದಲಿಸಬಹುದಾ, ನನಗೇನು ಸ್ವಲ್ಪ ಅಸಮಾಧಾನ ಇದೆ. ಕೇಳಿದ್ರು ಅಲ್ಲ ಏನು ಹೆಚ್ಚು ಕಮ್ಮಿ ಆಗ್ಲಿಕ್ಕಿಲ್ಲಲ್ಲ, ಪ್ರಾಬ್ಲಮ್ ಇಲ್ಲಲ್ಲ. ನೀವು ಮಾಡ್ಕೊಂಡೋಗಿ, ನನಗೆ ಇವತ್ತು ಕೊಳಲೆ ವಾದಕರಿಗೆ ಮೀಸಲಿಟ್ಟದ್ದು, ನಾವು ನಮ್ಮ ಪಾಡಿಗೆ ನಾವು ಅಡ್ಜಸ್ಟ್ ಆಗ್ತೇವೆ ಬರ್ತೇವೆ ಅಂತ ಆಯ್ತು. ಕಾರ್ಯಕ್ರಮ ನಡೀತು, ಸಂಚಾರಿ ಭಾವ ನಡೀತು. ಮೂರನೆಯ ಸಂಚಾರಿ ಭಾವದಲ್ಲಿ ದ್ರೌಪದಿ ವಸ್ತ್ರಾಪಹರಣದ ಸಂಚಾರಿ ಭಾವ ಇತ್ತು. ನಾವು ಮಾತಾಡ್ಕೊಂಡಿದ್ದೆವು ಕೃಷ್ಣ ಬರುವಲ್ಲಿ ಅವರಿಗೆ ನಾನು ವೈಲಿನ್ ನೋಡಿಸ್ತೇನೆ, ಕೃಷ್ಣನ ಎಂಟ್ರಿ ಆದ ನಂತರ ಕೊಳ್ಳಲ್ಲಿ ಅದನ್ನ ಮುಂದುವರ್ಸ್ಕೋಬಹುದು ಅಂತ ನಾವು ನುಡಿಸ್ತಾ ಇದ್ದೇವೆ. ನಮಗೆ ನೃತ್ಯ ಮಾಡುವವರು ಕಾಣ್ತಾ ಇರಲಿಲ್ಲ, ಅವರ ಮುಖ ಕಾಣ್ತಾ ಇರಲಿಲ್ಲ. ಕೆಳಕುತ್ತ ಪ್ರೇಕ್ಷಕರು ಕಣ್ಣೀರು ಒರೆಸ್ತಾ ಇದ್ದಾರೆ. ಹೋ, ಎಲ್ಲರೂ ಎಲ್ಲ ಪ್ರೇಕ್ಷಕರು ಕಣ್ಣೀರು ಒರೆಸ್ತಾರೆ. ನನ್ನ ರಾಗ ಶುಭಮಂತವರಹಳ್ಳಿಯಲ್ಲಿ ಕೊಟ್ಟಂತ ದ್ರೌಪದಿಯ ಆ ವೇದನೆಯನ್ನ, ಅವಳ ಕ್ರೋಧ ವೇದನೆ ಅದನ್ನೆಲ್ಲ ನಾನು ಶುಭಮಂತವರಹಳ್ಳಿ ರಾಗದಲ್ಲಿ ಬಹಳ ಚೆನ್ನಾಗಿ ಪ್ರಸ್ತುತಿ ಕೊಡ್ತಾ ಇದ್ದೆ. ಕೂಗ್ತಾ ಇದ್ರು ಇವರು ಪ್ರೇಕ್ಷಕರು, ನಾವು ಏನಂತ ಅರ್ಥ ಆಗ್ಲಿಲ್ಲ. ನಾವು ನೋಡ್ತಾ ಇದ್ದೇವೆ, ನೋಡ್ತಾ ಹೋದೆವು. ಕಾರ್ಯಕ್ರಮ ಮುಗಿದ ನಂತರ ನಾನು ನೋಡ್ತೇನೆ, ನೃತ್ಯ ಮಾಡೋ ಕಲಾವಿದರಿಗೆ ಮುಖ ಪುರ ಕೆಂಪಾಗಿದೆ, ಕಣ್ಣು ಪುರ ಕೆಂಪಾಗಿ ಹೋಗಿದ್ದಾರೆ. ಅಲ್ಲಿಗೆ ಅರ್ಧ ಗಂಟೆ ಕಾರ್ಯಕ್ರಮ ನಿಂತಿತ್ತು, ಅವರಿಗೆ ಆನರಿಂಗ್ ಎಲ್ಲ ಇತ್ತು. ಸಾಮಾನ್ಯ ಅವ್ರು ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಕಲಾವಿದರನ್ನ ಕರೆದು ಅವರಿಗೆ ಆನರ್ ಮಾಡಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಪಕ್ಕವದ್ಯದವರು ನಮಗೆ ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ. ಇಷ್ಟೋ ಮಟ್ಟಿಗೆ ಬರ್ಲಿಕ್ಕೆ ಪಕ್ಕವದ್ಯದವರು ಕಾರಣ, ಅವರನ್ನು ವೇದಿಕೆಗೆ ಕರೀತಾರೆ, ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ, ಎಲ್ಲರನ್ನು ವೇದಿಕೆ ಕರೆದು ಸನ್ಮಾನ ಮಾಡಿದ್ದಾರೆ. ಇದು ನಮಗೆ ಸಿಗುವಂತದ್ದೊಂದು ನಿಜವಾದ ಪ್ರಶಸ್ತಿ ಅಂತ ನಾವು ಹೇಳಬೇಕು. ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಆದ್ರೆ ಅದೊಂದು ಇತ್ತು. ಇನ್ನೊಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲೂ ಹಾಗೆ ಚಂದ್ರಶೇಖರ ನಾಡರ ಒಬ್ಬರು ಶಿಷ್ಯ ದೇವಿಕಾ ಕಾರಂತ ಅಂತ, ಇದೇ ಪ್ರಯೋಗ ಅಲ್ಲಿ ನಾನು ಬೇರೆ ರಾಗ ಕೊಟ್ಟಿದ್ದೆ. ನಾನಾಗ ನನ್ನದು ಸ್ನಾತಕೋತ್ತರ ಪದವಿ ಮುಗಿಸಿ ಹೊರಗೆ ಬಂದಾಗಿತ್ತು. ನಾನು ಅಲ್ಲಿಯೂ ಕೂಡ ಹಾಗೆ ನನ್ನದು ಮೃದಂಗ ಮತ್ತೆ ನೃತ್ಯ ಮಾಡೋಳು ನಮ್ಮ ಊರೊಳಗೆ ಒಂದು ಸಮ್ಮಿಳನ, ಇಡೀ ಯೂನಿವರ್ಸಿಟಿಗೆ ಅದೊಂದು ಚಾಪು ಹೊತ್ತಿದಾಗ ಒಂದು ಮರೆಯಲಾಗದೊಂದು ಅನುಭವ. ನಮಗೆ ಅದೇ ಒಂದು ವೇದಿಕೆ ಅಂತ ಹೇಳಿದ್ರೆ ಅದೇ ನಮಗೆ ಒಂದು ಸಿಗುವಂತ ಒಂದು ಗೌರವ. ನಿಜವಾಗಿ ಸರ್, ಅಂದ್ರೆ ರಾಗಗಳೆಷ್ಟು ಪ್ರಭಾವ ಬೀರುತ್ತೆ ಸರ್, ರಾಗಗಳು ಪ್ರಭಾವ ಬೀಳ್ತಾರೆ, ರಾಗಗಳ ಮಧ್ಯೆ ಅವರ ಅಭಿನಯ ಕೂಡ ಅಲ್ಲಿ ಬಂದಿರುತ್ತೆ. ಯಾವ ಅಭಿನಯಕ್ಕೆ ನಾವು ಯಾವ ರಾಗಗಳನ್ನು ಕೊಡ್ಬೇಕು ಹೇಳುವಂತದ್ದನ್ನು ನಾವು ಮೊದಲು ಒಟ್ಟು ನಾವು ಇದು ಮಾಡಿದ್ರೆ ಆಗುದಿಲ್ಲ. ಅಲ್ಲಿ ಹೇಳು ಸರ್, ಈ ಲೈವ್ ಅಲ್ಲಿ ಮ್ಯೂಸಿಕ್ ಬಂದಾಗ ಬರುವಾಗ ಇದು ಎಫೆಕ್ಟ್. ನಾವು ವೇದಿಕೆ ನೋಡ್ಕೊಂಡ್ ಬಿಟ್ಟು ವೇದಿಕೆ ಏನು ಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾಗಿ ನಾವು ನಮ್ಮನ್ನ ತೊಡಗಿಸ್ಕೊಳ್ತಾರೆ. ನೀವು ರಾಗ ಚೇಂಜ್ ಮಾಡಿ ಕೊಡ್ಲಿಕ್ಕೆ ಭಾವನೆಗಳನ್ನು ಹೊರಹೊಮ್ಮಿಸಲಿಕ್ಕೆ ಬೇಕಾದಷ್ಟು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಹೌದು, ಖಂಡಿತ ಖಂಡಿತ ಸರ್, ಖಂಡಿತ. ಕೊಡಂಚರ್ ಹೇಳುವ ಹಾಗೆ ನೃತ್ಯಕ್ಕೆ ಸಂಗೀತದ ಪ್ರಾಮುಖ್ಯತೆ ಎಷ್ಟು ಹೇಳುವಂತದನ್ನು ಅವ್ರಿಗೆ ನಿಜವಾಗಿ ಹೇಳಿಕೊಟ್ಟ ತಾಯಿ ಅಂತ ಹೇಳಿ. ಹೌದು, ನಿಜವಾಗಿ ಖಂಡಿತವಾಗಿ ಬೇಕೇ ಬೇಕು ಸರ್, ಬೇಕೇ ಬೇಕು. ಹೌದು, ಬರೀ ನೃತ್ಯ ಸಂಗೀತ ಇಲ್ಲದೆ ಕುಣಿದ್ರೆ ಚಂದ. ಹೌದೌದು, ಅದೇ ತಂದೆ ಅಂತ ಹೇಳಿದ್ರು. ಒಳ್ಳೆ ಮಾತು ಸರ್, ನಿಜವಾಗಿ ಪ್ರೇಕ್ಷಕರು ತಂದೆ ಸಮಾನ, ತಂದೆ ರೀತಿ ಅವ್ರು ಕಾಪಾಡಬೇಕು ಸಣ್ಣ ಪುಟ್ಟ ತಪ್ಪನ್ನು. ನಮಗೆ ನಮಗೆ ಪ್ರೇಕ್ಷಕರೇ ನಿಜವಾದ ಒಂದು ಸ್ಫೂರ್ತಿ ಅಂದ್ರೆ ಅವರು ಅದೇ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರೇ ನಮಗೆ ನಿಜವಾದ ಸ್ಫೂರ್ತಿ. ಖಂಡಿತ ಖಂಡಿತ ಖಂಡಿತ. ಕೆಲವೊಮ್ಮೆ ಅರ್ಧ ಗಂಟೆ ನಡೆಸುವಾಗ ಬಾ ಯಾವಾಗ ಮುಗೀತದೆ ಅಂತ ಹೇಳುವಂತ ಪರಿಸ್ಥಿತಿ. ಕೆಲವೊಮ್ಮೆ ಎರಡೂವರೆ ಗಂಟೆ ನಡೆಸಿದ್ರು ಮುಗೀತಾ ಅಂತೇಳಿ, ಇನ್ನೂ ಇರಲಿ, ಅದೀಗ ಮುಗೀತಾ ಅಂತೇಳಿ ಹೇಳುವಂತ ಒಂದು ಭಾವನೆ ಬರುವಂತ. ಖಂಡಿತ ಖಂಡಿತ, ಆ ತರ ಒಂದು ಇನ್ನು ಬೇಕು ಬೇಕು ಅನ್ನೋಲ್ಲ ಮುಗಿಸ್ಬೇಕಂತ. ಹೌದು ಹೌದು ಹೌದು, ಅದು ನಮ್ಮದು ಪದ್ಧತಿ. ಹೌದು, ಎರಡಾದ್ರೆ ಬಾರಿ ಒಳ್ಳೆದಿತ್ತು. ಹೌದು, ಒಂದಿದ್ರೆ ಒಳ್ಳೆ ಇತ್ತು ಅಂದ್ರೆ ಕರೆಕ್ಟ್ ಆಗಿ. ಹೌದು, ಆದ್ರೆ ಸರ್ ತಾವು ಈ ನಮ್ಮ ಚೆನ್ನೈ ಅದು ಮುಂಬೈ ಎಲ್ಲ ಕಡೆ ಎಲ್ಲೆಲ್ಲ ಹೋಗಿದ್ರಿ ಸರ್ ಈ ರಾಜ್ಯ ಬಿಟ್ಟು? ನಾನು ಮುಖ್ಯವಾಗಿ ಭರತನಾಟ್ಯ ಕಾರ್ಯಕ್ರಮಕ್ಕೆ ಮುಂಬೈ ಹೋಗ್ತಾ ಇರ್ತೇನೆ. ಅಲ್ಲಿ ಶೈಲಜಾ ಮಧುಸೂದನ್ ಅಂತೇಳಿ ಒಬ್ರು ಮಂಗಳೂರಿನವರೇ, ಅದ್ಭುತ ಕಲಾವಿದರವರು. ಅವರ ಎಲ್ಲ ಮಕ್ಕಳ ರಂಗಪ್ರವೇಶಕ್ಕೆ ನಾನೇ ಸಾಥಿಯಾಗಿ ನಿಲ್ಲಿಕ್ಕೆ ಹೋಗ್ತಾ ಇರ್ತೇನೆ. ಮತ್ತೆ ಬಾಲಕೃಷ್ಣ ಮಂಜೇಶ್ವರ ಅವರ ತಂಡದೊಂದಿಗೆ ಕೇರಳದ ಹೆಚ್ಚಿನ ಭಾಗಗಳಿಗೆ ಭರತನಾಟ್ಯ ಕಾರ್ಯಕ್ರಮಕ್ಕೆ ತಿರುಗ್ತಾ ಇರ್ತೇನೆ. ಮತ್ತೆ ಈಗ ನಾರಾಯಣ ಸರಳಾರವರ ತಂಡದ ನಾರಾಯಣ ಸರಳಾರ ರೊಟ್ಟಿಗೆ ಅಂದ್ರೆ ನಮ್ಮದೇ ತಂಡ ಆಗ್ತದೆ. ನಾರಾಯಣ ಸರಳಾರ ರೊಟ್ಟಿಗೆ ಚೆನ್ನೈಗೆ ಹೈದರಾಬಾದಿಗೆ ಮುಂಬೈಗೆ ಹೋಗಿ ಬರ್ತಾ ಇರ್ತಾರೆ. ಹಾಗೆ ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹಾಗೆ ಎಲ್ಲ ತಿರುಗಿದ್ರಿ? ತಿರುಗಿದ್ದಾರೆ. ಅವ್ರತ್ತ ಹೇಳಿದ್ರೆ ಡಯುಡಮಲ್ಲೊಂದು ಸಂಗೀತ ಕಚೇರಿ ಇತ್ತು, ಅದಕ್ಕೊಂದು ಒಮ್ಮೆ ಹೋಗಿ ಬಂದಿದ್ದೆ. ಹಾಗೆ ಮಂಗಳೂರಿದ್ದು ಯು ಕೆ ಪ್ರವೀಣ್ ಅವರ ತಂಡದ ಜೊತೆಗೆ ಸತಾರ,
ಈವನ್ ಇದಕ್ಕೆ ಹೋಗಿದ್ದಾರೆ, ಅಲ್ಲಿಗೆ ಶಿರಡಿ ಎಲ್ಲ ಕಾರ್ಯಕ್ರಮಗಳು ಹೋಗಿದ್ರಿ, ಬಹಳಷ್ಟು ಕಡೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ರಿ. ಅದೇ ರೀತಿ ಇನ್ನೂ ಬಹಳಷ್ಟು ಕಾರ್ಯಕ್ರಮ ನಿಮಗೆ ಸಿಗಲಿ, ಅದೇ ರೀತಿ ಬಹಳಷ್ಟು ಅದೇ ರೀತಿ ನಿಮ್ಮ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಹೇಳಿದಾರೆ ಒಂದೆರಡು ಮಾತನ್ನು. ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಹೇಳಿದರೆ ನಾನು ಪ್ರಶಸ್ತಿಯನ್ನು ಅರಸಿ ಹೋದಂತ ವ್ಯಕ್ತಿ ಅಲ್ಲ, ಅದಾಗಿ ಬರಬೇಕು. ಕರ್ದು ಹೇಳಿದ್ರೆ ಬ್ಯಾಡ್ ಅಂತ ಹೇಳುವಷ್ಟು ದೊಡ್ಡತನವೂ ನನ್ನಲ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಾಗಿ ರಾಧಾಕೃಷ್ಣ ನಿತ್ಯನಿಕೇತನದವರು ಕರೆದು ನನ್ನ ತುಂಬಾ ಗೌರವಿಸಿದ್ದಾರೆ. ಅವರ ಭರತಮುನಿ ಜಯಂತಿಯ ಸಂದರ್ಭದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ, ಗೌರವಿಸಿದ್ದಾರೆ. ಹಾಗೆ ಹೊರನಾಡು ಅನ್ನಪೂರ್ಣಾಕ್ಷರಿ ಕ್ಷೇತ್ರದಲ್ಲಿ ಶ್ರೀನಿಧಿ ಕೊಪ್ಪ ಅವರ ನೇತೃತ್ವದಲ್ಲಿ ಶ್ರೀಮಾನ್ ಭೀಮೇಶ್ವರ ಜೋಶಿ ಅವರ ಕೈಯಿಂದ ಲಯಶ್ರೀ ಪ್ರಶಸ್ತಿ ಸಿಕ್ಕಿದೆ ಸಂಗೀತ ಕ್ಷೇತ್ರದ ಸಾಧನೆಗೆ. ಹಾಗೆ ಭರತಮುನಿ ಜಯಂತಿ ಇವರದು ರಾಧಾಕೃಷ್ಣ ನಿತ್ಯನಿಕೇತನದವರದು ಕೆಲವು ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಮತ್ತೆ ಇನ್ನು ಕೆಲವು ಬರುವಂತದ್ದಿದೆ, ಅದು ಅಷ್ಟಕ್ಕೆ ನನಗಿನ್ನು ದೊಡ್ಡದಾಗಿಲ್ಲ. ಅಲ್ಲ ಖಂಡಿತ ಅದು ಬರ್ತದೆ ಸರ್, ಅದೇ ಖಂಡಿತ ಬರಬಹುದು ಹೇಳುವಂತದ್ದು. ಅದನ್ನ ಅರಸಿ ಹೋಗುವನಲ್ಲ, ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ತಿದ್ದೀರ ಅಷ್ಟೇ, ಹುಡುಕಿ ಅವ್ರಿಗೆ ಗುರುತಿಸಿ ಕೊಡೋರು ಕೊಡ್ತಾರೆ ಅಷ್ಟೇ. ಅದೇ ರೀತಿ ಇನ್ನು ಬಹಳಷ್ಟು ನಿಮ್ಮ ಪ್ರಶಸ್ತಿಗಳು ನಿಮಗೆ ಬರಲಿ ಅನ್ನುವಂಥ ಶುಭ ಹಾರೈಕೆ ನಮ್ಮ ಚಾನಲ್ ಪರವಾಗಿ ಸರ್. ಬಹಳಷ್ಟು ಪ್ರಶಸ್ತಿ, ದೊಡ್ಡ ದೊಡ್ಡ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ. ಅದೇ ರೀತಿ ಬಹಳಷ್ಟು ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಇನ್ನೂ ಸಿಗಲಿ, ಈಗಲೇ ಬಹಳಷ್ಟು ಸಿಗ್ತದೆ ಇನ್ನೂ ಸಿಗಲಿ ಇನ್ನು ಸಿಗಲಿ. ಅದೇ ರೀತಿ ಇನ್ನೂ ಕೂಡ ನಿಮ್ಮ ಸರ್ವಿಸ್ ಬಹಳಷ್ಟು ವರ್ಷ ಇದೆ ನಿಮ್ದು, ಅಂದ್ರೆ ಸಂಸ್ಥೆಯಲ್ಲಿ ಸರ್ವಿಸ್, ಸಂಸ್ಥೆಯಲ್ಲಿ ಕೂಡ ನಾವು ಸರಿಸುಮಾರು 10-12 ವರ್ಷ ಸರ್ವಿಸ್ ಇದೆ. ಸರ್ವಿಸ್ ಇದೆ, ಆ ಸರ್ವಿಸ್ ಎಲ್ಲ ಮುಗಿದ ನಂತರ ಮತ್ತೆ ಇನ್ನು ಪ್ರಶಸ್ತಿ ಬರಬಹುದು. ಸಾಮಾನ್ಯ ನಾವು ಹೇಳುದು ಪ್ರಶಸ್ತಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಗುರುತಿಸುವಂತ. ಖಂಡಿತ ಖಂಡಿತ. ಅದೇ ರೀತಿ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಕಲಾಂತರಂಗ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಸಾರ್ವಜನಿಕರಲ್ಲಿ ಇಷ್ಟೇ ಕೇಳುವಂಥದ್ದು, ನಿಮ್ಮ ಜೀವನದ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆಯ ಬಗ್ಗೆ ಗೌರವ ಇರಲಿ, ಅದನ್ನು ತಮ್ಮ ಜೀವನದಲ್ಲಿ ಒಗ್ಗೂಡಿಸುವ ಪ್ರಯತ್ನ ಮಾಡಿ. ಕಲೆ ಉಳಿಬೇಕು, ಕಲಾವಿದ ಉಳಿಬೇಕು, ಕಲಾ ರಸಿಕರು ಬೇಕು. ಈ ಮುಖೇನ ಸತ್ಸಂಪ್ರದಾಯ ನಮ್ಮಲ್ಲಿ ಬರಬೇಕು, ಇದು ನನ್ನ ಕಳಕಳಿಯ ವಿನಂತಿ. ಯಾಕೆಂತ ಹೇಳಿದ್ರೆ ಇವತ್ತಿನ ಜೀವನದಲ್ಲಿ ತಾಂತ್ರಿಕ ಜೀವನ, ನಾನು ಹೇಳಿದ್ರೆ ನಂದೇ ತಪ್ಪಾಗ್ತದೆ, ಯಾಕಂದ್ರೆ ನಾನು ಕೂಡ ತಂತ್ರಜ್ಞಾನ ಬೋಧಿಸುವಂತ ಒಬ್ಬ ಉಪನ್ಯಾಸಕ. ಈ ತಾಂತ್ರಿಕ ಜೀವನದಲ್ಲಿ ಈ ಸಾಮಾಜಿಕ ಕಳಕಳಿ ಇರಬಹುದು, ಅಥವಾ ನಮ್ಮ ಭಾವನಾತ್ಮಕ ಜೀವನ ಇರಬಹುದು, ಅಥವಾ ಕಲೆಗಳ ಬಗ್ಗೆನ ತಿಳುವಳಿಕೆ ಇರಬಹುದು, ಎಲ್ಲವೂ ಕಮ್ಮಿ ಆಗ್ತಾವ. ಅದು ಇರಬಾರ್ದು, ಅದು ಉಳಿಬೇಕು. ಒಂದು ಕಲೆ ಉಳಿಬೇಕಾದ್ರೆ ಕಲಾವಿದ ಬೇಕು, ಕಲಾವಿದ ಬರಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಅವನನ್ನು ಪೋಷಿಸುವಂತ ಕಲಾ ಪೋಷಕರು ಬೇಕು. ಸೊ ಇದೆಲ್ಲ ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿಯ ಜೀವನ ಶೈಲಿಯಲ್ಲಿ ಬದಲಾವಣೆ ಇರಬೇಕು. ನಾನು ತಿಳ್ಕೊಂಡ್ರೆ ಪುನಃ ನಾವು ಅದೇ ಹಳೆಯ ಕಾಲಕ್ಕೆ ಹೋಗ್ಬೇಕು ಅನ್ನಿಸ್ತಾ ಉಂಟು. ಜೀವನ ಚಕ್ರ ಇದರಿಂದ ಮುಗಿಸ್ಬಿಟ್ಟು ಇನ್ನು ಪುನಃ ಆ ಕಲೆಗಳ ಬಗ್ಗೆ ಗೌರವ ಕೊಡುವಂಥದ್ದು. ಸೊ ನನಗೆ ನನ್ನ ಆಡಳಿತ ಮಂಡಳಿ ಅದೇ ಬರ್ತಾ ಉಂಟು, ನಾವು ಇವಾಗಲೇ ಶುರು ಮಾಡ್ಬೇಕಿತ್ತು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಹೇಳ್ಕೊಂಡು ಒಂದು ಕೋರ್ಸ್ ನಮ್ಮ ಯೂನಿವರ್ಸಿಟಿಯಲ್ಲಿ ಕೇಳ್ತಾ ಇದ್ದಾರೆ, ಅದರ ಬಗ್ಗೆ ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಇಂಥ ಒಂದು ಕಲಾ ಪೋಷಕರುಗಳಿಂದ ನಮ್ಮ ಕಲೆ ಉಳಿಬೇಕು, ಉಳಿಬೇಕು, ಅವಾಗ ಎಲ್ಲವೂ ಒಂದಕ್ಕೊಂದು ಉಳಿತಾ ಹೋಗ್ತದೆ, ಎಲ್ಲರಲ್ಲಿಯೂ ಕೂಡ ಅದರ ಬಗ್ಗೆ ಒಂದು ಜ್ಞಾನ ಬರ್ತದೆ, ಕಲೆ ಉಳಿತದೆ. ಖಂಡಿತ ಖಂಡಿತ ಸರ್, ಭಾಳ ಉತ್ತಮವಂತ ಮಾತನ್ನು. ಅದೇ ರೀತಿ ಕಳೆದ 1 ಗಂಟೆಗಳ ಕಾಲ ಬಹಳಷ್ಟು ಬ್ಯುಸಿ ಇದ್ರಿ, ಅದ್ರ ಕೂಡ ನಮ್ಮ ಬಂದು ನಮ್ಮ ಮಾತಿಗೆ ಗೌರವ ಕೊಟ್ಟು ಬಂದು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತಾಡಿದ್ರಿ. ನಮ್ಮ ಕಲಾಭಿಮಾನಿಗಳಿಗೆ, ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಮನದ ಮಾತನ್ನ ತಿಳಿಸಿದ್ರಿ, ನಮಗೂ ಕೂಡ ಬಹಳ ಖುಷಿಯಾಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ಹಾಗೆ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಫಲಪ್ರದವಾಗಲಿ ಎನ್ನುವಂತಹ ನಮ್ಮ ಒಂದು ಪ್ರಾರ್ಥನೆ ಶ್ರೀಕೃಷ್ಣನಲ್ಲಿ. ಅದೇ ರೀತಿ ಸರ್, ಮುಂದೆ ನಿಮ್ಮ ಯೋಜನೆಗಳು ಏನಾರು ಇದೆಯಾ ಸರ್, ಏನು ಮಾಡಬೇಕು ಎನ್ನುವಂಥ ಯೋಜನೆ ಇದೆಯಾ? ಯೋಜನೆಗಳು ಒಂದು ನನ್ನದಿಂತ ಅಂತೇಳಿದ್ರೆ ನನ್ನ ಪ್ರೊಫೆಷನಲ್ಲಿ ಮುಂದುವರಿಸ್ತದೆ, 10-12 ವರ್ಷದ ಸರ್ವಿಸ್ ಇದೆ. ಅದರ ಜೊತೆಗೆ ನನ್ನದು ಒಂದೇ ಅಂತೇಳಿದ್ರೆ ಆದಷ್ಟು ಶಾಸ್ತ್ರೀಯ ಚೌಕಟ್ಟಿನ ಒಳಗಡೆ ಹೊಸತನವನ್ನು ಏನಾದರೂ ಕೊಡಬೇಕು ಅಂತ ಹೇಳುವಂಥ ಪ್ರಯತ್ನ. ನನಗೆ ಇದಕ್ಕೆ ಉಡುಪಿಯ ಎಲ್ಲ ನೃತ್ಯ ತಂಡದವರು ಪ್ರೋತ್ಸಾಹ ಕೊಡ್ತಾರೆ. ವೀಣಾ ಸಾಮಗವರು ಪ್ರತಿ ವರ್ಷ ಅವರದ್ದು ಭರತಮುನಿ ಜಯಂತಿಗೆ ನನ್ನ ಹತ್ರ ಕೇಳ್ತಾರೆ, ಏನಾದರೂ ಹೊಸತನ ಇದ್ರೆ ಹೇಳಿ.
ಹಾಗಾಗಿ ಅವರಿಂದ ಏಕಲವ್ಯ ಇರ್ಬೋದು, ದೀಪಾವಳಿ ಸಂಭ್ರಮ ಎಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಇರುವಂತದ್ದು, ಭರತ ಯಕ್ಷ ನೃತ್ಯ ಪ್ರಸ್ತುತಿ ಹಾಗೆ ಏನಾದ್ರೂ ಒಂದು ಹೊಸತನಗಳಿದ್ರೆ ಅವರು ಅದನ್ನ ನೃತ್ಯಕ್ಕೆ ಒಳಪಡಿಸ್ತಾರೆ. ಹಾಗೆ ಅಂತ ಒಂದು ಹೊಸತನದ ಒಂದು ಪ್ರಯೋಗವನ್ನ ಮಾಡಬೇಕು ಅಂತ ಹೇಳುವಂತದ್ದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಒಂದು ಹೊಸತನ ಅಂತ ಹೇಳಿದ ಕೂಡಲೇ ಸ್ವಲ್ಪ ಜನರ ಆಕರ್ಷಣೆ ಇರ್ತದೆ. ಹಾಗಾಗಿ ಏನಾದ್ರೂ ಒಂದು ಹೊಸತ್ತು ಕೊಡಬೇಕು ಕಲಾವಿದರಿಗೆ, ಅದು ಕಲಾ ಪ್ರಪಂಚದಿಂದ ಏಕತಾನದಿಂದ ಹೊರಗೆ ಬರಬೇಕು, ಕಲಾ ಪ್ರಪಂಚಕ್ಕೆ ಏನಾದ್ರೂ ಒಂದು ಹೊಸತನ ಕೊಡಬೇಕು, ಆ ಕಲೆಯ ಚೌಕಟ್ಟಿನಲ್ಲಿ ಇರಬೇಕು. ಅದು ಶಾಸ್ತ್ರೀಯಬದ್ಧವಾಗಿ ಶಾಸ್ತ್ರೀಯ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ಹೇಳಿ ಅದೊಂದು ಅದೊಂದು ನನ್ನ ಆಸೆ. ಎಲ್ಲಿವರೆಗೆ ಆಗ್ತದೆ ಅಂತ ದೇವರು ಇಟ್ಟಾಗ್ತದೆ. ಯೋಜನೆ ಫಲಪ್ರದವಾಗಲಿ ಅನ್ನುವಂತ ಶುಭ ಹಾರೈಕೆಗಳು. ಅದರೊಂದಿಗೆ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಖ್ಯಾತ ವಯಲಿನ್ ವಾದಕರು ಶ್ರೀಧರ್ ಆಚಾರ್ಯ ಸರ್ ಅವರು. ಅವರೊಂದಿಗೆ ಮಾತನಾಡಿದ್ವಿ, ಅವರ ಮನದ ಮಾತನ್ನು ನಾವು ಕೇಳಿದ್ವಿ, ನೀವು ಎಲ್ಲ ಕೇಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಾನು ನಿಮ್ಮ ಭೇಟಿ ಆಗ್ತೇನೆ. ನೋಡ್ತಾ ಇರಿ ಕಲಾಂತರಂ ಕಾರ್ಯಕ್ರಮ. ನಮಸ್ಕಾರ.